ಪ್ರಹ್ಲಾದ ರಾಜನಿಗೆ ಮತ್ತನ್ನು ಸ್ಪಷ್ಟವಾಗಿ ಭಾಗವತದಲ್ಲಿ ಹೇಳ್ತಾರೆ.
ಆ ವ್ಯಕ್ತಿಯಲ್ಲಿ ನಮಗೆ ಭಕ್ತಿ ಬರಬೇಕಾದ್ರೆ ಅವರ ಮಹಿಮೆ ಗೊತ್ತಾಗಬೇಕು. ಭಕ್ತಿ ಇಲ್ಲದೆ ಮಾಡಿದ್ರೆ ಅವ್ರು ಸ್ವೀಕಾರ ಮಾಡಲ್ಲ. ಅವರಲ್ಲಿ ಭಕ್ತಿ ಬರಬೇಕಾದ್ರೆ ಅವರ ಮಹಿಮೆ ಗೊತ್ತಾಗಬೇಕು. ಆರಾಧನೆ ಕಳೆದ ಮೇಲೆ ಅವರ ಮಹಿಮೆ ಗೊತ್ತಾದರೆ ಪ್ರಯೋಜನಕ್ಕೆ ಬರಲ್ಲ. ಯಾಕಂದ್ರೆ ಆರಾಧನೆ ದಿವಸ ಭಕ್ತಿ ಮಾಡಬೇಕು ನಾವು. ಹಾಗಾಗಿ ಆರಾಧನೆಯ ಹಿಂದಿನ ದಿವಸ ನೀವು ಅವರ ಚರಿತ್ರೆಯನ್ನು ಕೇಳಿಬಿಟ್ಟರೆ ಅವರವರ ಯೋಗ್ಯತಾನುಸಾರವಾಗಿ ಅವರಲ್ಲಿ ಭಕ್ತಿ ಬಂದು, ಅವರಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರೀತಿ ಬಂದು, ಮಹಾತ್ಮ ಜ್ಞಾನಪೂರ್ವಕವಾಗಿರ್ತಕ್ಕಂತಹ ಸುದೃಢ ಸ್ನೇಹ ಬಂದು ಅವರಲ್ಲಿ, ಭಕ್ತಿಯಿಂದ ಯಾರು ವಿಜೇಂದ್ರ ಸ್ವಾಮಿಗಳನ್ನು ಅವರವರ ಯೋಗ್ಯತಾನುಸಾರವಾಗಿ ಚಿಂತನೆ ಮಾಡುತ್ತಾರೆ ಅವರಿಗೆ ವಿಶೇಷವಾಗಿ ಅನುಗ್ರಹ ಮಾಡುತ್ತಾರೆ. ವಿಜೇಂದ್ರ ಸ್ವಾಮಿಗಳನ್ನು ಆರಾಧನೆ ಮಾಡಿದರೆ ಏನು ಕೊಡ್ತಾರೆ ಅಂದರೆ ಅವರ ಹೆಸರಲ್ಲಿರೋದೇ ಕೊಡ್ತಾರಂತೆ, ವಿಜಯ. ಇದನ್ನು ನಾನು ಹೇಳ್ತಾ ಇಲ್ಲ, ಅವರ ಶ್ಲೋಕ ಬರೆದಿರ್ತಕ್ಕಂತಹ ಸೇತು ಮಾನವ ಸೂರಿಗಳು ಅಂತ ಒಬ್ಬ ದೊಡ್ಡ ವಿದ್ವಾಂಸರು, ಅವರು ವಿಜೇಂದ್ರ ಸ್ತೋತ್ರ ಅಂತಲೇ ಒಂದು ಬರೆದಿದ್ದಾರೆ. ಆ ವಿಜೇಂದ್ರ ಸ್ತೋತ್ರದಲ್ಲಿ ಅವರು ಬರೀತಾರೆ, ವಿಜಯೇಂದ್ರ ಗುರುಸ್ತೋತ್ರಂ ತದ್ಭಕ್ತೇನ ಕೃತಂ ಹೃದ ಯಃ ಪಠೇತ್ ಸ ಭಯಾನ್ಮುಕ್ತ ಸರ್ವತ್ರ ವಿಜಯೀ ಭವೇ. ಯಾರು ಅವರಿಂದ ರಚಿತವಾಗಿರ್ತಕ್ಕಂಥ ಈ ವಿಜೇಂದ್ರ ಸ್ತೋತ್ರವನ್ನು ಕೇಳ್ತಾರೆ, ಅವರ ಭಕ್ತನಾದ ನನ್ನಿಂದ ರಚಿತವಾದ ಈ ವಿಜೇಂದ್ರ ಸ್ತೋತ್ರವನ್ನು ಯಾರು ಹೇಳ್ತಾರೆ, ಯಾರು ಕೇಳ್ತಾರೆ, ಯಾರು ಚಿಂತನೆ ಮಾಡ್ತಾರೆ, ಅವರಿಗೇನಾಗುತ್ತೆ ಅಂದರೆ ಭಯಾಂ ಮುಕ್ತ ಸರ್ವತ್ರ ವಿಜಯೀ ಭವೇ. ಇವತ್ತು ಎಲ್ಲರಿಗೂ ವಿಜಯ ಬೇಕಲ್ವಾ? ಮೊದಲು ಭಯ ಹೋಗಬೇಕು, ಈ ರೋಗದ ಭಯ ಹೋಗಬೇಕು. ಹೋಗುತ್ತಂತೆ, ಅವರು ಬರೀತಾರೆ ಭಯಾನ್ಮುಕ್ತ ಸರ್ವತ್ರ ವಿಜಯೀ ಭವೇ. ಇದು ಅವರು ಬರೆದಿರ್ತಕ್ಕಂತಹ ಸ್ತೋತ್ರದ ಫಲಸ್ತುತಿ. ಹಾಗಾಗಿ ಯಾರ್ಯಾರು ಇವತ್ತು ಭಕ್ತಿಯಿಂದ ಅವರ ಆರಾಧನೆಯನ್ನು ಮಾಡುತ್ತಾರೆ ಅವರ ಎಲ್ಲ ಭಯವನ್ನು, ರೋಗದ ಭಯ ಅಲ್ಲ, ಸಂಸಾರ ಭಯವನ್ನೇ ನೀಗಿಸ್ತಾರೆ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಅಂತಹ ವಿಜೇಂದ್ರ ಸ್ವಾಮಿಗಳ ಆರಾಧನಾ ಶುಭ ಸಂದರ್ಭದಲ್ಲಿ ಅಲ್ಲೆಲ್ಲೂ ಕುಂಭಕೋಣ ಇದೆ, ನಾವಿಲ್ಲೇ ಆರಾಧನೆ ಮಾಡ್ತಾ ಇದೀವಲ್ಲ ಅಂತ ಯಾರೂ ಸಂಶಯ ಮಾಡ್ಕೋಬೇಡ್ರಿ. ರಾಯರ ವೃಂದಾವನ ಎಲ್ಲೆಲ್ಲಿರುತ್ತೋ ಅಲ್ಲಿ ಎಲ್ಲ ಹಿಂದಿನ ಯತಿಗಳ ಸನ್ನಿಧಾನ ಇರುತ್ತೆ. ಹಾಗಾಗಿ ನಾವು ಅವರ ಪರಮಶಿಷ್ಯರಾದ ರಾಯರ ಸನ್ನಿಧಾನದಲ್ಲೇ ನಾವಿದ್ದೀವಿ. ಆ ವೃಂದಾವನದ ಒಳಗಡೆ ಎಲ್ಲ ಯತಿಗಳ ಸನ್ನಿಧಾನ ಇರುತ್ತೆ ಅಂತ ವಿಜಯದಾಸರು ಹೇಳುತ್ತಾರೆ. ಅಲವಬೋಧ ಮಿಕಾದ ಮಹಾಮುನಿಗಳು ಸಾಂಶರು ಒಂದು ರೂಪದಿ ನಿತ್ಯದಲ್ಲಿ ನೆಲೆಯಾಗಿ ನಿತ್ಯದಲ್ಲಿ ಇಪ್ಪರು. ಅಲವಬೋಧ ಮಿಕಾದ ಮಹಾಮುನಿಗಳು ಆನಂದ ತೀರ್ಥರಿಂದ ಹಿಡಿದು ಪದ್ಮನಾಭತೀರ್ಥರು, ಜಯತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ರಘುತ್ತಮ ಸ್ವಾಮಿಗಳು, ಸುರೇಂದ್ರರು, ವಿಜೇಂದ್ರರು, ಸುಧೀಂದ್ರರು, ರಾಘವೇಂದ್ರರು ಎಲ್ಲರೂ ಇರ್ತಾರಂತೆ. ಯಾರಲ್ಲಿ? ನೋಡಿದೆ ಗುರುಗಳ ನೋಡಿದೆ. ಹಿಂಗ್ ನೋಡಿದ್ರಂತೆ ವಿಜಯದಾಸರು ರಾಯರ ಬೃಂದಾವನವನ್ನ ಮಂತ್ರಾಲಯದಲ್ಲಿ. ಅಲವಬೋಧ ಮಿಕ್ಕಾದ ಮಹಾಮುನಿಗಳು ಸಾಂಶರು ಒಂದು ರೂಪದಿ ನಿತ್ಯದಲ್ಲಿ ನೆಲೆಯಾಗಿ ನಿತ್ಯದಲ್ಲಿ ಇಪ್ಪರು ಒಲಿಸಿಕೊಳ್ಳುತ್ತಲೇ ತಮ್ಮ ತಮಗಿಂದ ಅಧಿಕರಿಂದು ಉಪದೇಶ ಮಾರ್ಗದಿ. ಏನ್ ಮಾಡ್ತಾ ಇರ್ತಾರೆ ಅವರು ಅಂದ್ರೆ ಮೇಲ್ನೋರ ಹತ್ರ ಓದ್ತಾ ಇರ್ತಾರಂತೆ. ಕೆಳಗಿನವರು ತಾರತಮ್ಯದಲ್ಲಿ ಕೆಳಗಡೆ ಇರ್ತಕ್ಕಂಥ ಯತಿಗಳು ಮೇಲಿರ್ತಕ್ಕಂಥವರ ಹತ್ರ ಪಾಠ ಓದ್ತಾ ಇರ್ತಾರಂತೆ ಅವರು. ಹಾಗಾಗಿ ರಾಯರ ಬೃಂದಾವನ ಎಲ್ಲಿರುತ್ತೋ ಅಲ್ಲಿ ಎಲ್ಲ ಯತಿಗಳ ಸನ್ನಿಧಾನ ಇರುತ್ತೆ ಅಂತ ವಿಜಯದಾಸರ ಪ್ರತ್ಯಕ್ಷ ಪ್ರಮಾಣ ಇರೋದರಿಂದ ರಾಯರ ಮೃತ್ತಿಕಾ ಬೃಂದಾವನದ ಈ ಸನ್ನಿಧಾನದಲ್ಲಿ ವಿಜೇಂದ್ರ ಸ್ವಾಮಿಗಳು ಸನ್ನಿಹಿತರಾಗಿರುತ್ತಾರೆ. ಅದರಲ್ಲೂ ವಿಶೇಷವಾಗಿ ಈ ಮೂರು ದಿವಸಗಳ ಕಾಲ ನಮ್ಮ ಕಡೆ ಗಮನ ಕೊಡ್ತಾರಂತೆ ಯತಿಗಳು. ಅವರು ಒಳಗಡೆ ಭಗವಂತನನ್ನ ಚಿಂತನೆ ಮಾಡ್ತಾ ಇರ್ತಾರೆ ಪ್ರತಿದಿನ. ಅವ್ರಿಗೆ ಅದೇ ಕೆಲಸ, ಹೃದಯ ಕಮಲದಲ್ಲಿ ಪದುಮಾನವನ ಭಜಿಸಿ ಮುದಮಾನದಲ್ಲಿ ನಿತ್ಯ ಸದಮಾಲ ರೂಪ ತಾಳಿ ಎದ್ದು ಬರುತ್ತಾರೆ ನೋಡೇ.
ಹೃದಯ ಕಮಲದಲ್ಲಿ ಪದುಮಾನ ಬನ ಪಡಿಸಿ ಮುದಮಾನದಿಂದ ನಿತ್ಯ ಸದಮಾನ ರೂಪರಾಗಿ. ಅವ್ರಿಗೆ ಅದೇ ಕೆಲಸ, ಭಗವಂತನನ್ನ ಹೃದಯದಲ್ಲಿ ಚಿಂತನೆ ಮಾಡ್ತಾ ಇರ್ತಾರೆ ಪ್ರತಿದಿನ. ಈ ಮೂರು ದಿವಸಗಳ ಕಾಲ ಸ್ವಲ್ಪ ಬಿಡುವು ಮಾಡಿಕೊಂಡು ನಮ್ಮ ಕಡೆ ನೋಡ್ತಾರಂತೆ ಅವರು ಈ ಆರಾಧನೆ. ಅದರಲ್ಲೂ ಮದ್ಯದ ಆರಾಧನಾ ದಿವಸ ಬಂದಿರತಕ್ಕಂಥ ಭಕ್ತರನ್ನ ನೋಡ್ತಾರಂತೆ. ಅವರಿಗೆಲ್ಲ ಭಗವಂತನ ಆದೇಶ ಇದೆ, ನೋಡು ಪಾಪ ಇವರಿಗೆ ಇವರೆಲ್ಲ ಬಂದ್ಯಾರು ನಿಮಗೋಸ್ಕರ, ಸಾವಿರಾರು ಜನರು, ಒಂದ್ಸಲ ನೋಡು ಇವರನ್ನ ಅಂತ ಅವ್ರ ಆದೇಶ ಇದೆ. ಹಾಗಾಗಿ ಅವ್ರು ನೋಡ್ತಾರಂತೆ ನಮ್ಮನ್ನ. ಅದಕ್ಕೆ ನಾವು ಆರಾಧನೆ ದಿವಸ ಬಂದು ನಾವು ನೋಡೋದು ಹೆಚ್ಚಲ್ಲ, ಅವ್ರು ನಮ್ಮನ್ನು ನೋಡ್ಬೇಕು, ಅವರ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಅನ್ನತಕ್ಕಂಥ ದೃಷ್ಟಿಯಿಂದ ಆರಾಧನಾ ಮಹೋತ್ಸವ ಅನೇಕ ರೀತಿಯಲ್ಲಿ ಆರಾಧನೆ ಮಾಡಬಹುದು. ನಾ ಹಿಂದೆನೆ ಹೇಳಿದ್ದೆ, ಅದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ಆರಾಧನಾ ಅಂದ್ರೆ ಜ್ಞಾನಾರಾಧನೆ. ಈ ಎಲ್ಲ ಯತಿಗಳು ಬಂದದ್ದೇ ನಮಗೆ ಜ್ಞಾನ ಕೊಡಕ್ಕೆ ಬಂದದ್ದು. ಅವರೆಲ್ಲ ಮುನಿಗಳು, ಮುನಿಗಳು ಅಂದ್ರೆ ಮನನ ಮಾಡ್ತಾ ಇರೋರು ಯಾವಾಗಲೂ, ಅಥವಾ ಋಷಿಗಳು ಅಂದ್ರೆ ಜ್ಞಾನ, ಯತಿಗಳು ಅಂದ್ರೆ ಪ್ರಯತ್ನಶೀಲರು, ರಾಘವೇಂದ್ರ ಯತಿಗಳು, ವ್ಯಾಸ ಯತಿಗಳು, ಶ್ರೀಪಾದರಾಜರ ಯತಿಗಳು. ಯತಿಗಳು ಅಂದ್ರೆ ಪ್ರಯತ್ನಶೀಲರು, ಯತಿ ಪ್ರಯತ್ನ ಅಂತ ಧಾತು. ಮುನಿಗಳು ಅಂದ್ರೆ ಮನನ ಮಾಡುವವರಿಗೆ ಮುನಿಗಳು ಅಂತ ಹೆಸರು, ಜ್ಞಾನವುಳ್ಳವರಿಗೆ ಋಷಿಗಳು ಅಂತ ಹೆಸರು, ಜ್ಞಾನ ಉಪದೇಶ ಮಾಡುವವರಿಗೆ ಗುರುಗಳು ಅಂತ ಹೆಸರು. ನೀವು ಯಾವುದನ್ನ ಇಟ್ಕೊಳ್ಬೇಕು, ಶಾಸ್ತ್ರವನ್ನ ರಚನೆ ಮಾಡುವವರಿಗೆ, ಶಾಸ್ತ್ರವನ್ನ ಬೋಧನೆ ಮಾಡುವವರಿಗೆ ತೀರ್ಥರು ಅಂತ ಹೆಸರು. ನೀವು ಯಾವ್ದಾರ ವಿಜಯೇಂದ್ರ ಗುರುಗಳು ತಿಕ್ಕೊಳ್ರಿ, ವಿಜಯೇಂದ್ರ ಮುನಿಗಳು ತಿಕ್ಕೊಳ್ರಿ, ವಿಜಯೇಂದ್ರ ಯತಿಗಳು ತಿಕ್ಕೊಳ್ರಿ, ವಿಜಯೇಂದ್ರ ತೀರ್ಥರು ತಿಕ್ಕೊಳ್ರಿ. ಎಲ್ಲ ಅವರು ಮಾಡಿರ್ತಕ್ಕಂತಹ ಒಂದು ವ್ಯಾಪಾರದ ಸೂಚನೆ. ಏನು ಮಾಡ್ತಾ ಇರ್ತಾರವರು? ವಿಜಯೇಂದ್ರ ಸ್ವಾಮಿಗಳು ತತ್ವ ತಿಳಿಬೇಕು ಅಂತಕ್ಕಂತಹ ಜನಗಳಿಗೆ, ವಿದ್ವಾಂಸರಿಗೆ, ಸಜ್ಜನರಿಗೆ, ಮಧ್ವ ಸಿದ್ಧಾಂತಕ್ಕೆ ಅವರು ಕೊಟ್ಟಿರ್ತಕ್ಕಂತಹ ಮಾಡಿರ್ತಕ್ಕಂತಹ ಉಪಕಾರ ಆಚಂದ್ರಾರ್ಕವಾಗಿ ಇರ್ತಕ್ಕಂಥದ್ದು. ವಿಜೇಂದ್ರ ಸ್ವಾಮಿಗಳ ಇಡೀ ಜೀವನವನ್ನ ನಾವು ಅವಲೋಕನೆ ಮಾಡಿದಾಗ ಮಹಾಮೇಧಾವಿ ಪಂಡಿತರು, ಅದರಲ್ಲೂ ಬರೀ ಸಾಮಾನ್ಯ ಅಲ್ಲ, ಚಾತುರ್ಯ, ಆ ಚತುರತೆಯೇ ಒಂದು ಮೂರ್ತಿಯಾಗಿ ಬಂದುಬಿಟ್ಟಿದೇನೋ ಅಂತ ಬರೀತಾರ. ಚಾತುರ್ಯೈಕಾಕೃತಿರ್ಯಶ್ಚತುರಧಿಕ ಶತಗ್ರಂಥ ರತ್ನ ಪ್ರಣೇತ ದೂತಾರಾತಿ ಪ್ರಬಂಧ ಸ್ಫುಟ ವಿನಿತ ಚತುಷ್ಷಷ್ಟಿ ವಿದ್ಯಾ ವಿಶೇಷ. ಒಬ್ಬೊಬ್ಬರಲ್ಲಿ ಒಂದೊಂದು ಚಾತುರ್ಯ ಇರುತ್ತೆ. ವಿಜೇಂದ್ರ ಸ್ವಾಮಿಗಳು ಬೇರೆ ಅಲ್ಲ, ಒಂದು ಚಾತುರ್ಯನೇ ಒಂದು ಆಕೃತಿ ತಗೊಂಡ್ಬಂದ್ಬಿಟ್ಟಿದ್ದೇನೋ ಅಂತ ಹೇಳ್ತಾರೆ. ಅಷ್ಟು ಚತುರರು ಅವರು. ಯಾವುದರಲ್ಲಿ? ಚತುರಧಿಕ ಶತಗ್ರಂಥ ರತ್ನ ಪ್ರಣೇತ ದೂತ ಅರಾತಿ ಪ್ರಬಂಧ, ಯಾವ ದೋಷವೂ ಇಲ್ಲದೆ ಇರತಕ್ಕಂತಹ ಶುದ್ಧವಾದ 104 ಗ್ರಂಥ ಬರ್ಕೊಟ್ಟಿದ್ದಾರೆ ವಿಜೇಂದ್ರ ಸ್ವಾಮಿಗಳು. ವಿಜೇಂದ್ರ ಸ್ವಾಮಿಗಳ ಗ್ರಂಥದ ಹೆಸರನ್ನ ಹೇಳಿದವರೇ ಪಂಡಿತರಂತೆ. ರಾಘವೇಂದ್ರ ವಿಷಯದಲ್ಲಿ ಬರೀತಾರೆ, ಅದು ಓದೋದಿಲ್ಲ ಆಮೇಲೆ, ಸುಮ್ಮನೆ ಕೇಶವ ನಾರಾಯಣ ಗೋವಿಂದ ಅಂತ ಕೇಶವನಾಮ 24 ಹೆಂಗೆ ಹೇಳ್ತೀವೋ ಹಂಗೆ ವಿಜೇಂದ್ರ ಸ್ವಾಮಿಗಳು ರಚನೆ ಮಾಡಿದ 104 ಗ್ರಂಥಗಳನ್ನ ಬೈಹಾಕ್ ಮಾಡಿ ಯಾರು ಒಪ್ಪಿಸ್ತಾರಲ್ಲ ಅವನಿಗೆ ಬಂದು ಪಂಡಿತ ಅಂತ ಹೇಳ್ಬೇಕಂತೆ. ಅದ್ರೊಳಗೆ ಏನಿದೆ ಅಂತ ಆಮೇಲೆ, ಯಾಕೆಂದ್ರೆ ಅವರ ಗ್ರಂಥಗಳ ಹೆಸರೇ ಅಷ್ಟು ಕಷ್ಟ. ಅದು 104 ಜ್ಞಾಪಕ ಇಟ್ಕೋಬೇಕು. ಇನ್ನು ಅದು ಒಳಗೆ ತೆಗೆದು ನೋಡಿದ್ರಂತೂ ಅತ್ಯದ್ಭುತವಾಗಿ ನಮ್ಮ ಅದೃಷ್ಟ ವಿಜೇಂದ್ರ ಸ್ವಾಮಿಗಳ ಗ್ರಂಥಗಳೆಲ್ಲ ಉಪಲಬ್ಧಿ ಇದೆ. 104 95 or 96 ಗ್ರಂಥ ಸಿಗುತ್ತೆ ಇವತ್ತು, ಕೆಲವೆಲ್ಲ ಇಲ್ಲ ಅಷ್ಟೆ. ಆದರೆ ಒಂದು ಏನು ಅಂದರೆ ಓದೋರೇ ಇಲ್ಲ ಅದನ್ನು. ವಿಜೇಂದ್ರ ಸ್ವಾಮಿಗಳ ಗ್ರಂಥ ಮಂತ್ರಾಲಯದಿಂದ ಮುದ್ರಿತ ಆಗಿದೆ. ಇಂಥದ 4 ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಅವರು. ಒಂದೊಂದರಲ್ಲಿ 8-10 ಗ್ರಂಥ ಇದೆ. ಆದರೆ ಅದನ್ನು ಪಾಠ ಹೇಳ್ತಕ್ಕಂಥವರು
ಅದನ್ನು ಓದಬೇಕು ಅಂತ ಆಸಕ್ತಿ ಇರತಕ್ಕಂತಹ ಜನನೇ ತುಂಬ ಕಡಿಮೆ ನಮ್ಮಲ್ಲಿ. ಅದು ಕಲಿಯುಗದ ಭಗವಂತನ ಇಚ್ಛೆ. ಜ್ಞಾನ ಅಷ್ಟು ಸುಲಭ ಅಲ್ಲ. ಆದರೆ ಅವರು ಬಂದಿದ್ದು ಮಾತ್ರ ಜ್ಞಾನವನ್ನು ಕೊಡಕ್ಕೆ ಬಂದವರು. ಇವರಿಗೆಲ್ಲ ಬೇರೆ ಏನು ಕೆಲಸ ಇಲ್ಲ. ಜ್ಞಾನಾರ್ಥಮೇವ ಯದಭೂದಸುದೇವ ಏಷ ಯದ್ವಾಸುದೇವ ಪದ ಭಕ್ತಿ ರಥ ಸದಾಸೌ. ಆಚಾರ್ಯರು ಬಂದದ್ದೇ ನಮಗೆ ಜ್ಞಾನ ಕೊಡಕ್ಕೆ ಬಂದದ್ದು. ವಾಯುದೇವರು ಭೂಮಿಗೆ ಯಾಕೆ ಬಂದರು? ವಾ ಅಂದ್ರೆ ಜ್ಞಾನ, ಅಸುದೇವ ಅಂದ್ರೆ ಪ್ರಾಣದೇವ, ಅಸು ಅಂದ್ರೆ ಪ್ರಾಣ. ವಾ ಪ್ಲಸ್ ಅಸುದೇವ ವಾಸುದೇವ. ಆಚಾರ್ಯರಿಗೆ ಚಿಕ್ಕ ವಯಸ್ಸಿನಲ್ಲಿ ಬಾಲಕನಾಗಿದ್ದಾಗ ಅವರ ತಂದೆ ಇಟ್ಟ ಹೆಸರು ವಾಸುದೇವ, ಮಗು ಆಗಿದ್ದಾಗ. ಅದಕ್ಕೆ ಸುಬೋದ್ವೇಜಿಕಾರು ಬಹಳ ಚೆನ್ನಾಗಿ ಹೇಳ್ತಾರೆ, ಕರೆಕ್ಟ್ ಆಗಿ ಇಟ್ಟಿದ್ದಾರೆ ಇವರು ವಾಸುದೇವ ಅಂತ ಹೆಸರು. ಯಾಕೆ ಅಂದ್ರೆ ಸಂಸ್ಕೃತದಲ್ಲಿ ವಾ ಅಂದ್ರೆ ಜ್ಞಾನ, ವಾ ಗತಿ ಗಂಧನಯೋಹ ಅಂತ ಧಾತು, ಗತಿ ಅಂದ್ರೆ ಜ್ಞಾನ ಅಂತ ಅರ್ಥ. ಅಸುದೇವ ಅಂದ್ರೆ ಪ್ರಾಣದೇವ. ಇವರು ಅಸುದೇವನೇ ಇವರು, ಪ್ರಾಣದೇವರೇ ಇವರು ಮಧುರಾಯರು. ಅಂತ ಪ್ರಾಣದೇವರು ಅಸುದೇವ ಬಂದದ್ದು ಯಾಕೆ? ವಾ ಜ್ಞಾನಕ್ಕೆ. ಜ್ಞಾನವನ್ನ ಕೊಡಕ್ಕೆ ಬಂದ ಅಸುದೇವ ಆದ್ದರಿಂದ ಇವರು ವಾ ಪ್ಲಸ್ ಅಸುದೇವ ವಾಸುದೇವ. ಕರೆಕ್ಟ್ ಆಗಿ ಹೆಸರು ಇವ್ರದು, ಅನ್ವರ್ಥಕ ಹೆಸರು ಅಂತಾರದು ಸುಭದ್ವೇಜಿಕ. ಆಚಾರ್ಯರೇ ಜ್ಞಾನವನ್ನ ಕೊಡಕ್ಕೆ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ ಎಂದ ಮೇಲೆ ಮುಂದೆ ಬಂದಿರತಕ್ಕಂತಹ ಪದ್ಮನಾಭ ತೀರ್ಥರಾಗಲಿ, ಅಕ್ಷೋಭ ತೀರ್ಥರಾಗಲಿ, ಟೀಕಾಕೃತ್ಪಾದರಾಗಲಿ, ಎಲ್ಲ ಮಹಾನುಭಾವರು, ವ್ಯಾಸರಾಜರು, ವಾದರಾಜರು, ಶ್ರೀಪಾದರಾಜರು, ಬ್ರಹ್ಮಂಡ ತೀರ್ಥರು, ಎಲ್ಲ ಪರಂಪರೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಯತಿಗಳು ಕೂಡ ಜ್ಞಾನಾರ್ಥಮೇವ, ಜ್ಞಾನವನ್ನು ಕೊಡಕ್ಕೆ ಬಂದವರು. ಯಾರು ಯಾವುದನ್ನು ಕೊಡಕ್ಕೆ ಬರ್ತಾರೋ ಅವರಿಗೆ ಅದರಿಂದ ಆರಾಧನೆ ಮಾಡಿಬಿಟ್ರೆ ಬಹಳ ಪ್ರೀತಿ ಆಗುತ್ತೆ. ಈ ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರೆ, ಅಪರೂಪಕ್ಕೆ ಬರ್ತಾರೆ, ಅವ್ರು ಏನು ಆಸೆ ಅಂತ ನಮಗೆ ಗೊತ್ತಿರುತ್ತೆ, ಅದನ್ನೇ ಅಡುಗೆ ಮಾಡಿರ್ತೀವಿ ನೋಡ್ರಿ ನಾವು. ತುಂಬ ಸಲಿಗೆ ಇದ್ರೆ ಕೇಳೇ ಬಿಡ್ತೀವಿ, ಏನ್ ಮಾಡ್ಬೇಕು ಕೇಳಿ ಪರವಾಗಿಲ್ಲ ಮಾಡ್ತೀವಿ ಅಪರೂಪಕ್ಕೆ ಬಂದಿದ್ದೀರಾ ಅಂತ. ಸ್ವಲ್ಪ ಸಲೀಸ್ ಇರಬೇಕಷ್ಟೇ, ಮಠದಲ್ಲಿ ಕೇಳಲ್ಲ, ಮನೇಲಿ ಮನೆ ಮಠದಲ್ಲಿ ಸೇವಾ ಕರ್ತರನ್ನೆಲ್ಲ ನಿಮ್ಗೆ ಏನ್ ಆಸೆ ಅಂತ ಕೇಳಲ್ಲ, ಮನೆಗಳಿಗೆ ಬಂದಾಗ ಕೇಳ್ತಾರೆ ಏನ್ ಆಸೆ ನಿಮ್ಗೆ ಇಂಥದ್ದು, ಅದನ್ನೇ ಮಾಡ್ಕೊಳ್ಬೇಡಿ. ತುಂಬ ಪ್ರೀತಿ ಇದ್ದಾಗ ಅದನ್ನೇ ಮಾಡಿಬಿಡಿಸ್ತಾರೆ, ಆಗ ಬಂದವ್ರಿಗೆ ಎಷ್ಟು ಸಂತೋಷ ಆಗುತ್ತೆ. ಅದು ಹೆಂಗ್ ಗೊತ್ತಾಯ್ತು? ರಾಯರ ಚರಿತ್ರೆಯಲ್ಲಿ ಮೂರು ಜನ ಬರ್ತಾ ಇದ್ರಂತೆ ತುಂಗಭದ್ರಾ ನದಿ ದಡದ ಮೇಲೆ ಮಂತ್ರಾಲಯ ಕಾಕಡೆಯಿಂದ. ಅವ್ರಿಗೇನು ಅಂದ್ರೆ ಮಠದಲ್ಲಿ ಒಳ್ಳೊಳ್ಳೆ ಊಟ ಸಿಗತ್ತೆ ಅಂತ. ಮಂತ್ರಾಲಯ ಮಠ ಮೊದಲಿಂದ ಭೋಜನಕ್ಕೆ ಬಹಳ ಫೇಮಸ್, ಒಳ್ಳೊಳ್ಳೆ ಭಕ್ಷ್ಯ ಭೋಜ್ಯಗಳು ಮಾಡಿರ್ತಾರೆ. ಅವ್ರಿಗೆ ಆಸೆ ಇಂಥದ್ದು ಸೇರುತ್ತೆ, ಇಂಥದ್ದಿರುತ್ತೆ, ಇವತ್ತು ಇಂಥದ್ದಿರುತ್ತೆ ಅಂತ. ಅಲ್ಲಿ ಒಬ್ಬ ರಾಯರು ಉಟ್ಕೊಂಡಿರ್ತಕ್ಕಂಥ ಕಾವಿ ಶಾಖೆ ಒಗಿತಾ ಇರ್ತಾನಂತೆ ತುಂಗಭದ್ರಾ ನದಿಯಲ್ಲಿ. ಅವನು ಕಾವಿ ಶಾಖೆ ಕೈಯಲ್ಲಿ ಇಟ್ಕೊಂಡು ಹಿಟ್ಟುತ್ತಾ ಇದ್ದಾಗ ಅವನು ಹೇಳಿದಂತೆ, ನಿಮಗೆ ನಾಳೆ ಹೋಳಿಗೆ ತಿನ್ಬೇಕು ಅಂತ ಆಸೆ ಇದೆ ಅಂತ ಹೇಳಿದಂತ. ಅವನು ಬಂದು ಮೂರು ಜನಕ್ಕೆ, ನಾಳೆ ನಿಮ್ಗೆ ಹೋಳಿಗೆ ತಿನ್ಬೇಕು ಅಂತ ಆಸೆ ಇದೆ ಅಲ್ವಾ, ನಿಮಗೆ ಕಡುಬು ಬೇಕು ಅಂತ ಆಸೆ ಇದೆ ಅಲ್ವಾ. ಅವ್ರಿಗೆ ಆಶ್ಚರ್ಯ ಆಗೋಯ್ತಂತೆ, ನಮ್ಮಲ್ಲಿ ನಾಳೆ ಹೋಳಿಗೆ ತಿನ್ಬೇಕು ಅಂತ ಆಸೆ ಇದೆ ಅಂತ ಇವನಿಗೆ ಹೆಂಗ್ ಗೊತ್ತಾಯ್ತು? ಅಷ್ಟೊಳಗೆ ಇವನ ವಸ್ತ್ರ ಕೆಳಗಡೆ ಇಟ್ಬಿಟ್ಟಿದ್ನಂತೆ ಹಿಂಡೋವಾಗ. ಅವ್ರು ಕೇಳಿದ್ರಂತೆ, ನಿಂಗೆ ಹೆಂಗ್ ಗೊತ್ತಾಯ್ತು ಅಂತ. ನಾನೇನು ಹೇಳಿದೆ ಅಂದಂತವ್, ನಾನೇನು ಹೇಳಲೇ ಇಲ್ವಲ್ಲ, ಏನ್ ಹೇಳಿದೆ ಅಂದಂತವ್. ತಿರ್ಗಾ ಹಿಂಡಕ್ಕೆ ಆ ವಸ್ತ್ರ ಕೈಯಲ್ಲಿ ತಗೊಂಡಂತೆ, ತಿರ್ಗಾ ಹೇಳಿದಂತೆ, ನಾಳೆ ನೀವು ಹೋಳಿಗೆ ತಿನ್ಬೇಕು ಅಂತ ಆಸೆ ಇದೆ ಅಲ್ವಾ. ರಾಯರು ಹುಟ್ಟಿಕೊಂಡ ಕಾವಿಶಾಟಿಯನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಕ್ಕೆ ಅವರಿಗೆ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಇನ್ನಾದ ಶಕ್ತಿ ಎಷ್ಟಿರ್ಬೇಕು ಗೊತ್ತಾಗುತ್ತೆ. ಇವರ ಪರಮ ಗುರುಗಳೇ ವಿಜೇಂದ್ರ ಸ್ವಾಮಿ. ರಾಯರಿಗೆ ಇಷ್ಟು ಮಹಿಮೆ ಇದ್ದಾಗ ಇನ್ನವರ ಪರಮ ಗುರುಗಳಿಗೆ ಎಷ್ಟಿರಬೇಕು? ಅದಕ್ಕೆ ಅವರ ಶ್ಲೋಕದಲ್ಲೂ ಹಂಗೆ ಇರೋದು, ನಮತಾಂ ಕಾಮಧೇನವ. ಇವ್ರಿಗೂ ಹಂಗೆ ಇದೆ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಯರ ಶ್ಲೋಕ. ಅವರಲ್ಲೂ ಹಂಗೆ ಇರೋದು,
ಭಕ್ತಾನಾಂ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ವಿಜೇಂದ್ರ ಗುರವೇ ನಮಃ. ಭಜನೆ ಮಾಡಿದವರಿಗೆ ಕಾಮಧೇನು, ನಮಸ್ಕಾರ ಮಾಡಿದವರಿಗೆ ಕಲ್ಪತರು. ರಾಯರಿಗಿಂತ ಮುಂಚೆನೆ ಅವರು ಕಾಮಧೇನು ಕಲ್ಪತರು ಆಗ್ಬಿಟ್ಟಿದ್ರು. ಯಾರೋ ವಿಜೇಂದ್ರ ಸ್ವಾಮಿ. ರಾಯರ ಮಠದ ಪರಂಪರೆಯಲ್ಲಿ ವಿಭುಧೇಂದ್ರ ತೀರ್ಥರು ಅಂತ ಮಹಾಜ್ಞಾನಿಗಳು, ತುಂಬಾ ಪೂರ್ವಿಕರವರು ರಾಯರಮಠ. ಅವರ ವೃಂದಾವನ ತಿರುನಲ್ವೇಲಿಯಲ್ಲಿದೆ, ತಾಮ್ರಪರ್ಣಿ ನದಿ ತೀರದಲ್ಲಿದೆ ವಿಭುಧೇಂದ್ರ ತೀರ್ಥರ ವೃಂದಾವನ. ಆ ವಿಭುಧೇಂದ್ರ ತೀರ್ಥರೇ ಮತ್ತೆ ವಿಜೇಂದ್ರ ತೀರ್ಥರಾಗಿ ಅವತಾರ ಮಾಡಿದ್ದಾರೆ ಅಂತ ಐತಿಹ್ಯ. ಮತ್ತೊಮ್ಮೆ ಅವರಿಗೆ ಬಂದು ಇದೇ ಪೀಠದಲ್ಲಿ ಬಂದರು ವಿಜೇಂದ್ರ ಸ್ವಾಮಿಗಳಾಗಿ. ವಸ್ತುತಸ್ತು ವಿಜೇಂದ್ರ ಸ್ವಾಮಿಗಳು ಮೊದಲು ವ್ಯಾಸರಾಜರ ಶಿಷ್ಯರಾಗಿದ್ದರು, ಬಿಡಿ ಸನ್ಯಾಸಿಗಳಾಗಿದ್ದರು. ಆಗ ಅವರಿಗೆ ವಿಷ್ಣು ತೀರ್ಥರು ಅಂತ ಹೆಸರು. ಅವರಿಗೆ ಪೂರ್ವಾಶ್ರಮದಲ್ಲಿ ವಿಠಲ ಅಂತ ಹೆಸರು. ವಿಕಾರವಾದರು ವಿರೂಪವಾದರು ವಿಕಾರ ಹೋಗದು ವಿಧಿಲಿಪಿ ಏನಿದು ವಿಜಯೀಂದ್ರ ಅಂತ ಬರೀತಾರೆ ಅವರು. ಅವರು ಮೊದಲಿಂದ ಅವರ ಮೊದಲನೇ ಅಕ್ಷರ ಎಲ್ಲ ವಿ ವಿ ಅಂತಾರೆ ಅಂತ ನೋಡಿ. ವಿಭುಧೇಂದ್ರರಾಗಿದ್ದಾಗ ವಿ, ವಿಠಲ ಆಗಿದ್ದಾಗ ವಿ, ವಿಷ್ಣು ತೀರ್ಥರಾಗಿದ್ದಾಗ ವಿ, ವಿಜೇಂದ್ರ ತೀರ್ಥರಾದಾಗಲೂ ವಿ. ರೂಪ ಬದಲಾವಣೆ ಆದರೂ ಕೂಡ ಈ ವಿ ಎನ್ನುವುದು ಹೋಗ್ಲಿಲ್ಲಲ್ಲ ನಿಮಗೆ ಅಂತ ಆಶ್ಚರ್ಯ ಪಡ್ತಾರ ಒಬ್ಬ ಕವಿ. ವಿರೂಪವಾದರೂ ವಿಕಾರ ಹೋಗದು, ವಿಕಾರ ಅಕಾರ ಉಕಾರ ಇದ್ದಕ್ಕೆ ವಿಕಾರ ವಿ ಅನ್ನೋ ಅಕ್ಷರ ಹೋಗಲ್ಲಲ್ಲ ನಿಮ್ಗೆ ಅಂಟ್ಕೊಂಡ್ಬಿಟ್ಟಿದೆ ಅಂತಾರ. ನೀವು ವಿಭುಧೇಂದ್ರ ತೀರ್ಥರಾಗಿದ್ರಿ, ಆಗ ವಿಕಾರ ಇತ್ತು, ವಿ ಅನ್ನೋ ಅಕ್ಷರ ಇತ್ತು ಮೊದಲನಿದು, ಆಮೇಲೆ ವಿಠಲ ಅಂತ ಆದ್ರಿ, ಆವಾಗಲೂ ನಿಮ್ಮನ್ನ ವಿ ಅನ್ನೋ ಅಕ್ಷರ ಬಿಡ್ಲಿಲ್ಲ, ಆಮೇಲೆ ವಿಷ್ಣು ತೀರ್ಥರು ಅಂತ ಆದ್ರಿ, ಆಗಲೂ ವಿ ಅನ್ನೋ ಅಕ್ಷರ ನಿಮ್ಮನ್ನ ಬಿಡ್ಲಿಲ್ಲ, ಆಮೇಲೆ ವಿಜೇಂದ್ರ ಅಂತ ಆದ್ರಿ, ಆವಾಗ್ಲೂ ಬಿಡ್ಲಿಲ್ಲ. ಒಟ್ಟಿನಲ್ಲಿ ನಿಮ್ಗೆ ಯಾವಾಗಲೂ ಈ ವಿ ಅನ್ನೋದು ಅಂಟ್ಕೊಂಡ್ಬಿಟ್ಟಿದೆ. ವಿಧಿಲಿಪಿ ಅದು ಬ್ರಹ್ಮಲಿಪಿ ಅಂತ ಕಾಣುತ್ತೆ ಅಂತ ಬರೀತಾನೆ. ವ್ಯಾಸರಾಜರ ಅನುಗ್ರಹದಿಂದ ಉತ್ಪನ್ನರಾದವರು. ಆ ದಂಪತಿಗಳಿಗೆ ಸಂತಾನ ಇಲ್ಲದೆ ಇದ್ದಾಗ ವ್ಯಾಸರಾಜರ ಹತ್ರ ಬಂದು ಪ್ರಾರ್ಥನೆ ಮಾಡಿದಾಗ ನಿಮಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟುತ್ತಾರೆ, ಅದರಲ್ಲಿ ಒಬ್ಬರಿಗೆ ನಮಗ್ ಕೊಟ್ಟು ಬಿಡಿ ಅಂತ ಕೇಳಿದ್ರು ವ್ಯಾಸರಾಜರು. ನಂತರ ಅಷ್ಟೇ ಕೊಟ್ಟರು. ಇನ್ನೊಂದ್ಸಲ ಬರೋ ಅಷ್ಟಕ್ಕೆ ಅವ್ರಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದ್ರು. ಆ ಸಂಚಾರ ಮಾಡ್ಕೊಂಡು ಅದೇ ಗ್ರಾಮಕ್ಕೆ ಬಂದಾಗ ಅದರಲ್ಲಿ ದೊಡ್ಡವನೇ ಇವನು ವಿಠಲ. ಅವ್ರ ತಂದೆ ತಾಯಿ ಹೇಳಿದ್ರು, ನೋಡಿ ಇವನನ್ನು ನಿಮ್ಗೆ ಕೊಟ್ಟು ಬಿಡ್ತೀನಿ ತಗೊಳ್ರಿ, ನಾ ಇನ್ನೊಬ್ಬನ ನಾವಿಟ್ಕೊಳ್ತೀವಿ ನೀವು ತಗೊಳ್ರಿ. ಆ ವಿಠಲನನ್ನು ತಾವಿಟ್ಕೊಂಡು ಅವನಿಗೆ ಅನ್ನಪಾನಾದಿಗಳನ್ನು ಕೊಟ್ಟು ಔಷಧೋಪಚಾರಗಳನ್ನು ಕೊಟ್ಟು ಅವನಿಗೆ ಉಪನಯನ ಮಾಡಿ ವಿದ್ಯಾಭ್ಯಾಸ ಮಾಡಿಸಿ ಅವನಿಗೆ ಸನ್ಯಾಸ ಕೊಟ್ಟು ವಿಷ್ಣು ತೀರ್ಥರು ಅಂತ ನಾಮಕರಣ ಮಾಡಿದರು. ಒಂಬತ್ತು ಬಾರಿ ನ್ಯಾಯಸುಧ ಹೇಳ್ಕೊಟ್ಟಿದ್ದಾರೆ ನೋಡ್ರಿ ವ್ಯಾಸರಾಜರು ಅವರಿಗೆ. ನವಕೃತ್ವ ಅವ್ರು ಬರೀತಾರೆ ವ್ಯಾಸರಾಜರ ಈ ವಿಜೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಬರೀತಾರೆ ಅವರು. ನವಕೃತ್ವೋ ನ್ಯಾಯಸುಧಾಂ ವ್ಯಾಸತೀರ್ಥ ಪಯೋನಿದೇಹೆ ಉದ್ಧೃತ್ಯ ಪೀತವಂತಂಚ ನಾಕೇಂದ್ರಮಿವ ಸನ್ನುತಂ. ಒಂಬತ್ತು ಬಾರಿ ಮಂಗಳ ಮಾಡಿದ್ದಾರೆ ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜರಲ್ಲಿ ನ್ಯಾಯಸುಧೆಯನ್ನ. ಇನ್ನೆಷ್ಟು ಅರ್ಥ ಹೇಳಿರ್ಬೋದು ವ್ಯಾಸರಾಜರು. ಒಂದು ಸಲ ನ್ಯಾಯಸುಧಾವನ್ನ ಪಾರಾಯಣ ಮಾಡೋದೇ ಕಷ್ಟ, ಅರ್ಥ ಮಾಡಿಕೊಳ್ಳೋದಂತೂ ದುರಿತೋಪಾಸ್ತ. ಒಂಬತ್ತು ಬಾರಿ ವ್ಯಾಸರಾಜರು ಹೇಳಿದ್ದಾರೆ, ಒಂಬತ್ತು ಬಾರಿ ವಿಜೇಂದ್ರ ಸ್ವಾಮಿಗಳು ಕೇಳಿದ್ದಾರೆ. ಕೇಳಿದ್ದಂತ ಏನ್ ಕೇಳೋದು ನೋಡಿ, ಒಂಬತ್ತು ಬಾರಿ ಕೇಳಿ. ನವಕೃತ್ವ ಮಹಾಮೇಧಾವಿಯನ್ನಾಗಿ ಮಾಡಿಬಿಟ್ಟಿದ್ದಾರೆ ವಿಜೇಂದ್ರ ಸ್ವಾಮಿಗಳು. ಅಷ್ಟೇ ಅಲ್ಲ, ನ್ಯಾಯಸುಧಕ್ಕೆ ಟಿಪ್ಪಣಿ ಬರೆದಿದ್ದಾರೆ ಅವರು ಬಿಂದು ಅಂತ ಮಹಾನುಭಾವರು. ಅಂತಹ ವ್ಯಾಸರಾಜರ ಹತ್ರ ಮಹಾಭಕ್ತಿ ಅವರಿಗೆ ವಿಷ್ಣು ತೀರ್ಥರಿಗೆ. ಅದು ಬರೀ ಇಷ್ಟೇ ಅಲ್ಲ, ನಯೇ ಶಬ್ದಮಯೇ ಪೂರ್ವನಯೇ ವೇದ ಶಿರಶ್ಚಯೇ ನ್ಯಾಯೇ ಚ ಚತುರಧ್ಯಾಯೇ ಧಿಯೇ ಕಾವ್ಯ ವಿಶುದ್ಧಯೇ. ನ್ಯಾಯಶಾಸ್ತ್ರದಲ್ಲಿ ಶಬ್ದಮಯ ಅಂದರೆ ವ್ಯಾಕರಣ ಶಾಸ್ತ್ರದಲ್ಲಿ, ಪೂರ್ವನಯ ಅಂದರೆ ಪೂರ್ವಮೀಮಾಂಸಾ ಗ್ರಂಥದಲ್ಲಿ,
ವೇದ ಶಿರಶ್ಚಯ ಅಂದ್ರೆ ಉಪನಿಷತ್ತು ವೇದಾಂತದಲ್ಲಿ ಸರ್ವಮೂಲ ಗ್ರಂಥಗಳ ಸಾರ, ಅದರ ಜೊತೆಯಲ್ಲಿ ಕಾವ್ಯ. ಇಷ್ಟರಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರಂತೆ ವಿಜೇಂದ್ರ ಸ್ವಾಮಿಗಳು ವ್ಯಾಸರಾಜರಿಂದ. ಇಂತಹ ವಿಷ್ಣು ತೀರ್ಥರನ್ನ ಸುರೇಂದ್ರ ತೀರ್ಥರಿಗೆ ಕೊಟ್ಟರು. ಸುರೇಂದ್ರ ತೀರ್ಥರು ಸಂಚಾರ ಮಾಡ್ತಾ ಒಮ್ಮೆ ವಿಜಯನಗರಕ್ಕೆ ಬಂದರು. ವಿಜಯನಗರದಲ್ಲಿ ಇದ್ದರು ವ್ಯಾಸರಾಜರು. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅವನ ಗುರುಗಳು, ಅವರ ಶಿಷ್ಯರು ವಿಷ್ಣು ತೀರ್ಥರು. ಒಂದು ಸಲ ವ್ಯಾಸರಾಜರು ಪೂಜೆ ಮಾಡ್ತಾ ಇದ್ದಾಗ ತುಳಸಿಗೆ ಕೈ ಹಾಕಿ ನೋಡಿದ್ರು, ನಿರ್ಮಾಲ್ಯ ಇರೋ ಬೇರೆ ತುಳಸಿ ಕೊಡ್ರಿ ಅಂದ್ರು. ಒಂದು ದೊಡ್ಡ ಬೆಳ್ಳಿ ಬುಟ್ಟಿಯಲ್ಲಿ ತುಳಸಿ ತಂದಿದ್ರು ಅವರು ಶಿಷ್ಯರು. ಅವಾಗ ತಾನೇ ಬಿಡಿಸ್ಕೊಂಡ್ಬಂದಿದ್ರು ಅವರು ಹೊಸದಾಗಿ. ವಿಜಯ ವ್ಯಾಸರಾಜರು ಅದನ್ನ ನೋಡಿಬಿಟ್ಟು, ಇದು ನಿರ್ಮಾಲ್ಯ, ಈಗ ಅಲ್ಲೇ ದೇವರಿಗೆ ಏರಿಸ್ಬಿಟ್ಟಿದೆ ಇದು, ಈ ಬುಟ್ಟಿಲಿರೋ ಎಲ್ಲ ತುಳಸಿ ಹೊಸಕ್ ತಗೊಂಡ್ಬಂದ್ರಿ ಅಂದ್ರು. ಅವ್ರು ಶಿಷ್ಯರು ಹೇಳಿದ್ರು, ಈಗ ತಾನೇ ನಾವು ಅದನ್ನ ಬಿಡಿಸ್ಕೊಂಡ್ಬಂದಿದ್ದೀವಿ, ಇಲ್ಲೇ ತೋಟದಲ್ಲಿ ಬಿಡಿಸ್ಕೊಂಡ್ಬಂದಿದ್ದೀವಿ. ಆ ತೋಟದಲ್ಲಿ ಯಾರಿದ್ರು ಅಂತ ಕೇಳಿದ್ರು ವ್ಯಾಸರಾಜರು. ಯಾರಿದ್ರು ಆ ತೋಟದಲ್ಲಿ? ಆಗ ಶಿಷ್ಯರೆಲ್ಲ ಹೇಳಿದ್ರು, ಒಬ್ಬ ಹಣ್ಣಣ್ಣು ಮುದುಕ ಯತಿಗಳು ಸೂರ್ಯನಂತೆ ತೇಜಪುಂಜವಾಗಿದ್ರು, ಕವಿಶಾಖಿಯನ್ನು ಹೊತ್ಕೊಂಡು ಅಲ್ಲಿ ಜಪ ಮಾಡ್ತಾ ಕೂತಿದ್ರು. ವ್ಯಾಸರಾಜರು ಗೊತ್ತಾಯ್ತು, ಅವರೇ ಸುರೇಂದ್ರ ತೀರ್ಥರು, ಮಹಾನುಭಾವರು, ಮಾನಸ ಪೂಜಾ ಪುರಂದರರು. ಸುರೇಂದ್ರ ತೀರ್ಥರು ಪ್ರತಿದಿನ ತುಳಸಿ ಪೂಜೆ ಮಾಡೋರಂತೆ, ತುಳಸಿಯಿಂದ ಭಗವಂತನಿಗೆ ಪೂಜೆ ಮಾಡೋರಂತೆ, ತುಳಸಿ ಏರ್ಸೋರಂತೆ. ಅವ್ರು ಬಂದ್ರು ವಿಜಯನಗರಕ್ಕೆ, ತುಂಬ ತುಳಸಿ ಬೆಳೆದ್ಬಿಟ್ಟಿತ್ತು ತೋಟ, ಎಲ್ಲೆಲ್ಲಿ ನೋಡಿದ್ರು ತುಳಸಿ ಗಿಡ. ಅವ್ರು ಅಲ್ಲೇ ಅರ್ಪಣೆ ಮಾಡ್ಬಿಟ್ರಂತೆ, ಇಲ್ಲಿರೋ ತುಳಸಿ ಎಲ್ಲ ಭಗವಂತನಿಗೆ ಅರ್ಪಿತವಾಗಿ ನಿಂತು ಕೈ ಮುಗಿದ್ಬಿಟ್ರಂತೆ. ಉಂಡು ಉಳಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬೋರು, ಕಂಡ ಕಂಡಲ್ಲಿ ರೂಪ ಕಾಂಬೋರೋ. ಇಡೀ ತುಳಸಿ ತೋಟ, ಇಲ್ಲಿರ್ತಕ್ಕಂಥ ಎಲ್ಲ ತುಳಸಿ ದಳ ಭಗವಂತ ನಿನಗೆ ಅರ್ಪಿತವಾಗಲಿ ಅಂದ್ಬಿಟ್ರಂತೆ. ಅಷ್ಟು ಏರ್ಪಿಸಿದಾಗೋಯ್ತು. ಇವ್ರಿಗೆ ಗೊತ್ತಿಲ್ಲ, ಅದನ್ನ ಕಿತ್ಕೊಂಡ್ಬಂದ್ಬಿಟ್ಟಿದ್ದಾರೆ ಇವರು ಶಿಷ್ಯರು. ವ್ಯಾಸರಾಜರಿಗೆ ಗೊತ್ತಾಯ್ತು ನೋಡಿ, ಇದು ಏರ್ಸಿದ್ದು ಅಂತ. ಇನ್ನು ಅವರ ಚಾಣಕ್ಯತೆ ಹೆಂಗಿರ್ಬೇಕು ಲೆಕ್ಕ ಹಾಕೊಂಡ್ರು. ಆಗ ಕೃಷ್ಣದೇವರಾಗಿ ಹೇಳಿಸಿ ಅಲ್ಲಿ ಬಂದಿರತಕ್ಕಂಥವ್ರು ಮಹಾನುಭಾವರವರು ಅವರನ್ನು ಮರ್ಯಾದೆಯಿಂದ ಕರ್ಕೊಂಬ ಅಂತೇಳಿ ಸಕಲ ಮರ್ಯಾದೆಯಿಂದ ಸುರೇಂದ್ರ ತೀರ್ಥರನ್ನು ಕರೆಸಿ ಬೇಕಾದಷ್ಟು ರತ್ನ ಕಾಣಿಕೆ ಮುತ್ತುಗಳಿಂದ ಅಭಿಷೇಕ ಮಾಡಿ ಆಗ ಈ ಸುರೇಂದ್ರರು ಕೇಳ್ತಾರಂತೆ, ಈ ಚಿಕ್ಕ ಹುಡುಗ ವಿಷ್ಣು ತೀರ್ಥ ಕೂತಿದ್ದ ವ್ಯಾಸರಾಜರ ಹತ್ರ, ಇವನನ್ನು ನಮಗ್ ಕೊಟ್ಟು ಬಿಡ್ರಿ, ಇವನನ್ನು ನಮಗ್ ಕೊಟ್ಟು ಬಿಡ್ರಿ ಎಂದಾಗ ಸಂತೋಷದಿಂದ ವ್ಯಾಸರಾಜರು ತಾವು ಸಾಕಿ ಸಲಹಿದ ಪಾಠ ಹೇಳಿದ ತಮ್ಮ ಪ್ರೀತಿಪಾತ್ರ ಶಿಷ್ಯನನ್ನ ಕೊಟ್ಟು ಬಿಟ್ರು ಅವರು ಸುರೇಂದ್ರ ತೀರ್ಥರಿಗೆ ತಗೊಳ್ರಿ. ಆಗ ಸುರೇಂದ್ರ ತೀರ್ಥರು ಆ ವಿಷ್ಣು ತೀರ್ಥರನ್ನ ಕರ್ಕೊಂಡು ತಮ್ಮ ಪೀಠಕ್ಕೆ ಹೋಗಿ ಅವರಿಗೆ ಬೇರೆ ಕಾಷಾಯ ವಸ್ತ್ರ ದಂಡಾದಿಗಳನ್ನು ಕೊಟ್ಟು ಇದಕ್ಕೆ ದಂಡಪಲ್ಲಟ ಅಂತ ಕರೀತಾರೆ. ತಮ್ಮ ಸಂಸ್ಥಾನದಲ್ಲಿ ಅವರಿಗೆ ಅಭಿಷೇಕವನ್ನು ಮಾಡಿ ಆಗ ಇಟ್ಟ ಹೆಸರೇ ವಿಜಯೇಂದ್ರ. ವಿಷ್ಣು ತೀರ್ಥರು ಅಂತ ಬಿಡಿಸನ್ಯಾಸಿಗಳಾಗಿದ್ದಂತಹ ವ್ಯಾಸರಾಜರ ಶಿಷ್ಯರನ್ನ ಸುರೇಂದ್ರ ತೀರ್ಥ ಕರ್ಕೊಂಡೋಗಿ, ನನ್ನ ನಂತರದಲ್ಲಿ ಈ ವೇದಾಂತ ಸಾಮ್ರಾಜ್ಯವನ್ನು ನೀನು ಆಳ್ಬೇಕು ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ಪ್ರಣವ ಮಂತ್ರಾದಿಗಳನ್ನು ಉಪದೇಶ ಮಾಡಿ ಅವರಿಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಇಟ್ಟು ಅವರಿಗೆ ವಿಜಯೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದ್ರು. ಇವರೆಲ್ಲ ಬರೀತಾರೆ, ಷಡ್ವಾರಂ ವ್ಯಾಸರಾಜೇಂದು ಮುಖಾತ್ ಶುತ್ವಾ ವಿಶೇಷತಃ ಮಧ್ವಶಾಸ್ತ್ರಾರ್ಥ ಸಾರಂತೋ ವ್ಯಾಚಕ್ಷಾಣಂ ನಿಜಾನ್ ಪ್ರತಿ ಖಗೇಂದ್ರ ಸ್ಕಂದ ಮಾರೂಢಮುಪಗೂಢಂ ಸ್ವಜಾಯ ಗಾಢಂ ನಾರಾಯಣಂ ಪ್ರೌಢಂ ಭಜಮಾನಂ ದೃಢಂ ಸದಾ ಉಪಾಸ್ಯ ನರಸಿಂಹಂಚ ಸುಪಾಪಿಕೃತ ಪೀಡನಂ ಅಪಸ್ಯ ದೂರತೋ ಧೀರಂ ಅಪಾರ ಮಹಿಮಾಕರಂ. ವಿಜೇಂದ್ರ ಸ್ತೋತ್ರ. ಆಮೇಲೆ ಸುರೇಂದ್ರ ತೀರ್ಥರು ವಿಜೇಂದ್ರ ಸ್ವಾಮಿಗಳನ್ನ ಕುಂಭಗೋಣಕ್ಕೆ ಕಳಿಸ್ಕೊಟ್ರಂತೆ. ಕುಂಭಗೋಣ ಆ ಕುಂಭದಲ್ಲಿ ಅಮೃತ ತುಂಬಿದ ಕುಂಭ
ಅದರ ಗೋಳ ಅಂದರೆ ಕಂಠ ಪ್ರದೇಶ. ಆ ಕಂಠ ಪ್ರದೇಶದಿಂದ ಅಮೃತ ಹರಿದು ಬಿದ್ದ ಜಾಗ, ಅದಕ್ಕೆ ಕುಂಭಗೋಣ ಅಂತ ಕರೀತಾರೆ. ವಾದಿರಾಜರು ಬರೆದಿದ್ದಾರೆ ಕುಂಭಗೋಣ ಕ್ಷೇತ್ರ ತೀರ್ಥ ಪ್ರಬಂಧದಲ್ಲಿ. ಕುಂಭ ಅಂದರೆ ಕಡಿಗೆ, ಗೋಣ ಅಂದರೆ ಅದರ ಕುತ್ತಿಗೆ ಕಂಠ. ಅದರಿಂದ ಒಂಚೂರು ಅಮೃತ ಸುರಿದು ಬಿದ್ದ ಕ್ಷೇತ್ರ, ಆದ್ದರಿಂದ ಅದಕ್ಕೆ ಕುಂಭಗೋಣ ಕ್ಷೇತ್ರ ಅಂತ ಕರೀತಾರೆ. ಕುಂಭಗೋಣ ಕ್ಷೇತ್ರದಲ್ಲಿ ದೇವಸ್ಥಾನ ಇಲ್ಲದಿರುವ ಬೀದಿಗಳೇ ಇಲ್ಲ. ಪ್ರತಿಯೊಂದು ಬೀದಿಯಲ್ಲೂ ಒಂದಾದರೂ ದೇವಸ್ಥಾನ ಇದೆ. ಇಡೀ ಕುಂಭಗೋಣ ಕ್ಷೇತ್ರದಲ್ಲಿ 300 ದೇವಸ್ಥಾನ ಇದೆ. ನಾವು 4-5 ನೋಡ್ಕೊಂಬರ್ತೀವಿ. ಅಂತಹ ಎಲ್ಲ ಕ್ಷೇತ್ರಗಳ ಆ ದೇವಸ್ಥಾನಗಳ ಆಧಿಪತ್ಯ ಒಬ್ಬ ಶೈವ ಸನ್ಯಾಸಿಯ ಕೈಯಲ್ಲಿತ್ತು. ಅವೇನುವಾಗುತ್ತಿದ್ದ, ತನ್ನ ಮಾಂತ್ರಿಕ ಶಕ್ತಿಯಿಂದ ಎಲ್ಲರನ್ನ ಜಯಿಸಿ, ಯಾರ್ಯಾರು ವಾದಕ್ಕೆ ಬರ್ತಾರೆ ಎಲ್ಲರನ್ನ ಜಯಿಸಿ ಅಷ್ಟೂ ದೇವಸ್ಥಾನಗಳ ಆಧಿಪತ್ಯವನ್ನ ಅವನು ಇಟ್ಕೊಂಡಿದ್ದ. 300 ದೇವಸ್ಥಾನದ ಬೀಗದ ಕೈ ಇತ್ತು ಅವನ ಹತ್ರ. ಅದೇ ಒಂದು ದೊಡ್ಡ ಬಾಕ್ಸ್ ಅದು, ಡೋರ್ಲಾಕ್ 300 ಲೆಕ್ಕ ಹಾಕಲು ಎಷ್ಟಿರುತ್ತೆ. ಒಂದು ತಪ್ಪು ಏನು ಮಾಡ್ತಾ ಇದ್ರು ಆ ಶೈವ ಸನ್ಯಾಸಿಗಳು, ಇಲ್ಲಿ ಬರೀತಾರೆ, ಇವರೇ ಬರೀತಾರೆ. ಜಿತ್ವಾ ವಾದೇ ವೀರಶೈವ ಗುರುಂ ವಿಸ್ತೃತ ತನ್ಮಠಂ ಅಪಹೃತ್ಯೇವ ಸಂವಾಸಂ ಕೃತವಂತಂ ಸತಾಮಿತಂ. ಇವತ್ತು ವಿಜೇಂದ್ರ ಸ್ವಾಮಿಗಳ ಬೃಂದಾವನ ಇರುವ ಮಠ ಆ ಶೈವ ಸನ್ಯಾಸಿಗೆ ಸೇರಿದ್ದದು. ಎಲ್ಲರನ್ನ ಕರೆಸೋದು, ಅವ್ರನ್ನ ಸೋಲ್ಸೋದು, ಅವ್ರನ್ನ ಅವ್ರ ಮತಕ್ಕೆ ಸೇರಿಸ್ಕೊಂಡ್ಬಿಡೋದು. ಯಜ್ಞೋಪವೀತ ತೆಗೆದುಬಿಡಬೇಕು, ಎಲ್ಲ ಲಿಂಗ ಧಾರಣೆ ಮಾಡ್ಕೋಬೇಕು, ಅವ್ರ ಗುಂಪಿಗೆ ಸೇರ್ಕೊಬೇಕು. ಎಷ್ಟೋ ಜನನ್ನ ಹಿಂಗೆ ಬಲಾತ್ಕಾರವಾಗಿ ಬಲವಂತವಾಗಿ ಸೋಲಿಸಿ ಅವ್ರ ಮತಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದ ಅವನು ವೀರಶೈವ ಸನ್ಯಾಸಿ. ಅದು ಗೊತ್ತಾಯ್ತು ಇವರಿಗೆಲ್ಲ. ಸೋಲೋದು ಗೆಲ್ಲೋದು ಬೇರೆ ವಿಷಯ, ಯಾರು ಬುದ್ಧಿವಂತರೋ ಅವರು ಗೆಲ್ತಾರೆ, ಯಾರು ದಟ್ಟರೋ ಅವ್ರು ಸೋಲ್ತಾರೆ. ಆದರೆ ಬಲಾತ್ಕಾರ ಮಾಡಿ ಅವರ ಮತಕ್ಕೆ ಸೇರಿಸ್ಕೊತಾ ಇದ್ದ, ಇವರಿಗೆಲ್ಲ ತುಂಬ ಬೇಜಾರಾಯಿತು. ವಿಜೇಂದ್ರ ಸ್ವಾಮಿಗಳ ಹತ್ರ ಬಂದರು, ದಯವಿಟ್ಟು ಅವನನ್ನ ಸೋಲಿಸಿ ನಮ್ಮನ್ನ ಸ್ವಮತದಲ್ಲಿ ಇರೋಂಗೆ ಮಾಡಿ, ನಮ್ಮ ಬ್ರಾಹ್ಮಣ್ಯ ಉಳಿಸಿ ಅಂತ ಕೇಳಿದಾಗ ಸುರೇಂದ್ರರ ಅಪ್ಪಣೆಯನ್ನ ಪಡೆದು ವಿಜೇಂದ್ರ ಸ್ವಾಮಿಗಳು ಕುಂಭಗೋಣ ಕ್ಷೇತ್ರಕ್ಕೆ ಬರ್ತಾರೆ. ಹೇಳಿ ಕಳಿಸುವ ಆ ಸನ್ಯಾಸಿಗೆ, ಮಾಂತ್ರಿಕ ಸನ್ಯಾಸಿ ಮಂತ್ರದಲ್ಲಿ ಬಹಳ ನಿಪುಣ ಅವ, ಹೇಳಿ ಕಳಿಸು ಕುಂಭೇಶ್ವರನ ದೇವಸ್ಥಾನ ಅಂತಿದೆ, ಸಾರಂಗಪಾಣಿ ಕುಂಭೇಶ್ವರ ದೇವಸ್ಥಾನ ಹಿಂದೆ ಮುಂದೆ ಇದೆ, ಅಲ್ಲಿ ವಾಕ್ಯಾರ್ಥ ನಡೆಯುತ್ತೆ ಅಂತ ನಿಶ್ಚಯ ಆಯಿತು. ವೀರಶೈವ ಸನ್ಯಾಸಿಗೂ ವಿಜೇಂದ್ರ ಸ್ವಾಮಿಗಳು 9 ದಿವಸ ನಡೆದಿದೆ ನೋಡ್ರಿ. ಯಾರು ನನ್ನನ್ನು ಎದುರಿಸಕ್ಕೆ ಬರೋದೇ ಇಲ್ಲ, ಯಾರು ನನ್ನ ಜೊತೆ ವಾದ ಮಾಡೋಕ್ಕಾಗೋದೇ ಇಲ್ಲ ಅಂತ ಇದ್ದವರು ಅವರು. ಆ ಸನ್ಯಾಸಿ ಮಹಾಮಾಂತ್ರಿಕ ವಿದ್ಯಾವಂತನೂ ಕೂಡ, ಏನು ಕಿಕ್ಕಿರಿದು ಬಿಟ್ಟಿದ್ದಾರಂತೆ ಆ ಕುಂಭೇಶ್ವರನ ದೇವಸ್ಥಾನದಲ್ಲಿ ಜನಗಳು, ಯಾರು ಗೆಲ್ತಾರೆ ನೋಡಬೇಕು ಅಂತ. ಮಹಾವಿದ್ಯಾವಂತರಾಗ ಸರಿ ಬಂದ ವೀರಶೈವ ಸನ್ಯಾಸಿ, ಶೈವ ಸನ್ಯಾಸಿ ಏನು ಅವನು ಹಿಂದೆ ಬಾಜಾ ಭಜಂತ್ರಿ ಪಲ್ಲಕ್ಕಿಗೆ ಬರ್ತಾ ಇದ್ದಾನು. ಆ ಕುಂಭೇಶ್ವರನ ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ಅವನು ಹೇಳ್ದ, ಇಳಿಸ್ರಿ ನನ್ನ ಪಲ್ಲಕ್ಕಿಯಿಂದ. ಆ ಪಲ್ಲಕ್ಕಿ ಹೊತ್ಕೊಂಡವ್ರಿಗೆ ಹೇಳ್ದ ಇಳಿಸ್ರಿ ಕೆಳಗೆಯಿಂದ. ಆ ಸನ್ಯಾಸಿ ಮಾಂತ್ರಿಕ ಸನ್ಯಾಸಿ ಇಳಿಸಿದ್ರು ಅವರು. ಅವ ಹೇಳ್ಬಾರ್ದ ಪಲ್ಲಕ್ಕಿಯಿಂದ ಇಳಿದು ಬಿಟ್ಟು ಅದೊಂದು ಗೋಡೆ ಇತ್ತು, ಆ ಗೋಡೆ ಮೇಲೆ ಕೂತ್ಕೊಂಡ ಹೋಗಿ ಆ ಗೋಡೆನೇ ಜರುಕೋತಾ ಬಂದ್ಬಿಡ್ತು. ಗೋಡೆ ಹಿಂಗೆ ನಡೀತಾ ಇದೆ, ಅದು ಕಟ್ಟಿದ ಗೋಡೆ ಹಿಂಗೆ ನಡೀತಾ ಇದೆ, ಕೂತಿದ್ದಾನೆ ಅದ್ರ ಮೇಲೆ ಪಲ್ಲಕ್ಕಿ. ಅಲ್ಲೇ ಇಡ ಹೇಳ ಅಲ್ಲ ಏನು, ಅವ್ರ ಕಡೆಯವರೆಲ್ಲ ಬಹಳ ಚಪ್ಪಾಳೆ ತಂದ್ಬಿಟ್ರು ನೋಡ್ರ ಇಂಥ ಚಮತ್ಕಾರ ಯಾರಿಗಿದೆ. ಅಷ್ಟು ವಿಜೇಂದ್ರ ಸ್ವಾಮಿಗಳ ಪಲ್ಲಕ್ಕಿನೂ ಬಂತು, ಈ ಕಡೆಯಿಂದ ಇವ್ರ ಪಲ್ಲಕ್ಕಿ ಬಂತು, ವಾದಕ್ಕೆ ಬರ್ಬೇಕಲ್ಲ. ವಿಜೇಂದ್ರ ಸ್ವಾಮಿಗಳು ನೋಡಿದ್ರು, ನೋಡಿ ಸ್ವಾಮಿ ಇಂಥ ಮಹಾಮಹಿಮ, ಅವನು ಗೋಡೆ ಮೇಲೆ ಕೂತ್ಕೊಂಡು ಗೋಡೆನೇ ಹಿಂಗೆ ಬರ್ತಾ ಇದೆ, ವೀಲ್ ಚೇರಲ್ಲಿ ಕೂತ್ಕೊಂಡ್ಬರ್ತೀವಲ್ಲ ನಾವು, ಅದನ್ನ ಯಾರನ್ನು ತಳ್ಳಬೇಕು ನೋಡಿ, ನಾವು ಗೋಡೆ ಮೇಲೆ ಗೋಡೆ ಅದಾಗಲೇ ನಡ್ಕೊಂಡ್ಬರ್ತಾ ಇದೆ ಸೀದಾ. ಅವನ ಮಾಂತ್ರಿಕ ಶಕ್ತಿ ಹೇಗಿರಬೇಕು? ವಿಜೇಂದ್ರ ಸ್ವಾಮಿ ಹೇಳಿದ್ರು, ಯೋಚನೆ ಮಾಡಬೇಡ್ರಿ, ಯೋಚನೆ ಮಾಡಬೇಡ್ರಿ, ನಾ ಇದ್ದೀನಿ ಅಂತ ಹೇಳಿದ್ರು. ಸ್ವಾಮಿ ಇದ್ದಾನೆ ಅಂತ ಹೇಳಿದ್ರು, ಇಲ್ಲಿ ಸಾರಂಗಪಾಣಿ ಹಿಂದೆ ಇದ್ದಾನೆ ಶಾಂಗಪಾಣಿ, ಪಲ್ಲಕ್ಕಿ ಕೆಳಗೆ ಇಳಿಸ್ರಿ ಎಂದು ಇಳಿಸಿದ್ರು.
ನೋಡ್ ನೋಡ್ತಿದ್ದಂಗೆ ಆ ಪಲ್ಲಕ್ಕಿ ಅವನ ತಲೆ ಮೇಲೆ ಬರಕ್ ಶುರು ಆಯ್ತು. ಯಾರು ಹೊತ್ಕೊಂಡಿಲ್ಲ, ಅದಾಗದೆ ಪಲ್ಲಕ್ಕಿ ಆಕಾಶ ಕಾತು ವಿಜೇಂದ್ರ ಸ್ವಾಮಿಗಳ ಸಮೇತ. ಈ ಸನ್ಯಾಸಿ ಏನು ಮೋಟ ಗೋಡೆ ಮೇಲೆ ಕೂತ್ಕೊಂಡು ಹಿಂಗ್ ಓಡಾಡ್ತಾ ಇದ್ದಾನೆ, ಅವನ ತಲೆ ಮೇಲೆ ವಿಜೇಂದ್ರ ಸ್ವಾಮಿಗಳ ಪಲ್ಲಕ್ಕಿ ಹೋಗ್ತಾ ಇದೆ. ಅವನ್ ಹಿಂಗ್ ನೋಡ್ದೆ, ಇವನು ಗೋಡೆ ಕೆಳಗೆ ಹೋಗ್ತಾ ಇದೆ, ಅವ್ರ ಪಲ್ಲಕ್ಕಿ ಮೇಲೆ ಹೋಗ್ತಾ ಇದೆ. ಪ್ರಥಮೇ ಕವಳೆ ಮಕ್ಷಿಕಾಪಾತಃ ಅಂತ ಒಂದು ಗಾದೆ ಸಂಸ್ಕೃತದಲ್ಲಿ. ತುಂಬಾ ಹಶ್ವಾಗೋಗಿದೆ, ಒಳ್ಳೆ ಅಡಿಗೆ ಮಾಡಿದ್ದಾರೆ, ಇನ್ನೇನು ತಿಂದು ಬಾಯಿಯಲ್ಲಿ ಹಾಕಿ ಕಲಿಸ್ಕೋಬೇಕು ಅನ್ನೋ ಒಂದು ನೊಣ ಬಿದ್ದೋಯ್ತಂತೆ ಅದರಲ್ಲಿ. ಇದಕ್ಕೆ ಪ್ರಥಮೇ ಕವಳೆ ಮಕ್ಷಿಕಾಪಾತಃ ಅಂತ ಒಂದು ನ್ಯಾಯ. ಇನ್ನ ವಾಕ್ಯಾರ್ಥ ಪ್ರಾರಂಭನೇ ಆಗಿಲ್ಲ, ಇವರಾಗ್ಲೇ ನೋಡಿದ್ರಂತೆ, ಓಹೋ ಇವರ ಬಹಳ ಸಾಮಾನ್ಯ ಅಲ್ಲ ಇವರು, ಪಟಿಂಗ ಅಂತ ಅನ್ಕೊಂಡ್ಬಿಟ್ರು. ಕಪ್ಪಾಗೋಯ್ತು ಆ ಸನ್ಯಾಸಿಗಳಂತ. ಸರಿ, ಕುಂಭೇಶ್ವರನ ದೇವಸ್ಥಾನದೊಳಗೆ ಹೋದ್ರು. ಅವನು ಪ್ರಾರ್ಥನೆ ಮಾಡಿದ, ಕುಂಭೇಶ್ವರನ ಮುಂದೆ ನಿಂತ್ಕೊಂಡು ವಿಜೇಂದ್ರ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾರೆ. ಪಣಿಗಣವರ ಭೂಷಃ ಪಾರ್ವತಿ ಶ್ಲಾಘ್ಯ ವೇಷಃ ಖಲಜನಕ ತರೋಷಃ ಖಂಡಿತಾತ್ಮೀಯ ದೋಷಃ ಸದರುಣಗಿರಿವಾಸ ಶಕ್ರ ಸೂರ್ಯಾತ್ಯದೀಶ ಪರಿಹೃತವೋಪಾಶ ಪತುಮಾಂ ಪಾರ್ವತೀಶ. ವದರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ಬರೀತಾರೆ, ಅದನ್ನು ಹೇಳಿದ್ದೆ ನಮ್ಮನೆ. ಇವರು ಸ್ತೋತ್ರ ಮಾಡಿದರು. ರುದ್ರದೇವರ ಒಳಗಡೆ ಇರತಕ್ಕಂತಹ ಭಗವಂತನನ್ನು ಚಿಂತನೆ ಮಾಡಿದರು. ಸಂಕರ್ಷಣ ಮೂರ್ತಿ ಪರಮಾತ್ಮನನ್ನ ಜಯಾಪಜಯಗಳು ನಿಂಗೆ ಸಂಬಂಧಪಟ್ಟದ್ದು ಅಂತ ವಾದ ಶುರುವಾಯಿತು. ಆ ವಾದ ಎಲ್ಲ ಹೇಳಕ್ಕೆ ಟೈಮ್ ಇಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ಅವರೆಲ್ಲ ಹಿಂದಿನಿಂದ ಕೇಳ್ಕೊಂಡ್ಬಂದಿದ್ರು ಅವರು, ವ್ಯಾಸರಾಜರ ಹತ್ರ 9 ಬಾರಿ ಸುಧಾಮಂಗಳ ಮಾಡಿರ್ತಕ್ಕಂಥ ಮಹನೀಯರು. ಇಂಥದ್ದೆಲ್ಲ ಎಷ್ಟೋ ಅರ್ಗಿಸ್ಕೊಂಬಿಟ್ಟಿದ್ದಾರೆ. ಆ ಶೈವ ಸನ್ಯಾಸಿಗೆ ಕೇಳಿದ್ರು ವಿಜೇಂದ್ರ ಸ್ವಾಮಿಗಳು, ನೀವು ಈಶ್ವರ ಇದ್ದಾನೆ ಅಂತ ಒಪ್ತೀರಾ ಇಲ್ವಾ? ಈಶ್ವರ ಅಂದ್ರೆ ಪರಮಾತ್ಮ ಅಂತ, ರುದ್ರದೇವರಲ್ಲ, ಶಾಸ್ತ್ರದಲ್ಲಿ ಈಶ್ವರ ಅಂದ್ರೆ ಪರಮಾತ್ಮ ಅಂತ. ಈಶ್ವರ ಇದ್ದಾನೆ ಅಂತ ಒಪ್ತಿರೋ ಇಲ್ವೋ? ಒಪ್ತೀವಿ. ಇದ್ದಾನೆ ಅಂತ ಹೆಂಗ್ ಗೊತ್ತಾಗತ್ತೆ ನಿಮ್ಗೆ? ಯಾವ ಪ್ರಮಾಣದಿಂದ ಗೊತ್ತಾಗತ್ತೆ? ನಮ್ಮಲ್ಲಿ ಇದೆ ಅಂತ ಗೊತ್ತಾಯ್ತು. ಇವಾಗ ಇದಿದೆ ಅಂದ್ರೆ ನೀವೆಲ್ಲ ಕಣ್ಣಿಂದ ನೋಡ್ತಾ ಇದ್ರೆ ಅದಕ್ಕೆ ಇದಕ್ಕೆ ಪ್ರತ್ಯಕ್ಷ ಅಂತ ಹೇಳ್ತಾರೆ. ಇಂದ್ರಿಯಗಳಿಂದ ಬರೋ ಜ್ಞಾನಕ್ಕೆ ಪ್ರತ್ಯಕ್ಷ. ಈಗ ವಿಜೇಂದ್ರ ಸ್ವಾಮಿಗಳ ಬಗ್ಗೆ ನಿಮಗೆ ತಿಳುವಳಿಕೆ ಬರ್ತಾ ಇದೆ, ನಾನು ಹೇಳ್ತಾ ಇದ್ದೀನಿ ನೀವು ಬರ್ತಾ ಇದೆ, ಇದು ಶಬ್ದ. ಇದಲ್ಲದೆ ಇನ್ನೊಂದು ಇದೆ, ಇದಕ್ಕೆ ಅನುಮಾನ ಅಂತ ಕರೀತಾರೆ. ಮೂರರಿಂದ ನಮಗೆ ಜ್ಞಾನ ಬರುತ್ತೆ. ಇದು ಮೂರು ಪ್ರಮಾಣಗಳು ನಮ್ಮ ಮತದಲ್ಲಿ, ಪ್ರತ್ಯಕ್ಷ, ಅನುಮಾನ, ಶಬ್ದ ಅಥವಾ ಆಗಮ ಅಂತ ಕರೀತಾರೆ. ಈ ಮೂರು ಪ್ರಮಾಣಗಳಲ್ಲಿ ಯಾವ ಪ್ರಮಾಣದಿಂದ ನೀವು ಈಶ್ವರ ಇದ್ದಾನೆ ಅಂತ ಸಾಧಿಸ್ತೀರಾ ಅಂತ ಕೇಳಿದ್ರು ವಿಜೇಂದ್ರರು. ನಾವು ಅನುಮಾನದಿಂದ ಸಾಧಿಸ್ತೀವಿ ಎಂದು. ಯಾಕೆ? ಪ್ರತ್ಯಕ್ಷಕ್ಕೆ ಪರಮಾತ್ಮ ಕಾಣಲ್ಲ, ಅವರು ವೇದ ಒಪ್ಪಲ್ಲ, ಹಾಗಾಗಿ ಅನುಮಾನದಿಂದ ಸಾಧಿಸ್ತೀವಿ. ಕ್ಷಿತ್ಯಂಕುರಾಧಿಕಂ ಸಕರ್ತೃಕಂ ಕಾರ್ಯತ್ವ ಘಟವತ್. ಅವರ ಅನುಮಾನ ಏನಂದ್ರೆ, ಈ ಜಗತ್ತು ಉತ್ಪತ್ತಿ ಆಗಿದೆ ಅಂದಮೇಲೆ ಯಾರೋ ಒಬ್ರು ಇದನ್ನು ಉತ್ಪತ್ತಿ ಮಾಡಿರಬೇಕು ಅಂತ ನಿಯಮ ನಮ್ಮದು. ಈಗ ಒಂದು ಘಟ ಇದೆ, ಒಂದು ಮಡಿಕೆ ಇದೆ, ಒಂದು ಮಡಿಕೆ ಇದೆ ಅಂದಮೇಲೆ ಅದನ್ನು ಯಾರೋ ಒಬ್ರು ತಯಾರು ಮಾಡಿರಬೇಕು. ನಮಗೆ ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಒಟ್ಟಲ್ಲಿ ಯಾರೋ ಒಬ್ರು ಏನ್ ಮಾಡಿರ್ತಾರೆ, ಅದನ್ನ ತಯಾರು ಮಾಡಿರ್ತಾರೆ. ಒಬ್ಬ ಕರ್ತೃ ಇರ್ತಾನೆ ಅದಕ್ಕೆ. ಹಾಗೆ ಈ ಜಗತ್ತಿಗೂ ಕೂಡ, ಇದು ಜಗತ್ತು ನಿರ್ಮಾಣ ಆಗಿದೆ ಅಂದಮೇಲೆ ಇದಕ್ಕೂ ಕೂಡ ಒಬ್ಬ ಕರ್ತೃ ಇರಬೇಕು. ಆ ಕರ್ತೃನೇ ಈಶ್ವರ ಅಂತ ನಾವು ಹೇಳ್ತೀವಿ. ಇದು ಅನುಮಾನದಿಂದ ಈಶ್ವರನನ್ನ ಸಿದ್ಧಿ ಮಾಡುವ ಪರಿ. ಆಗ ವಿಜೇಂದ್ರ ಸ್ವಾಮಿಗಳು ಕೇಳಿದ್ರು, ನೋಡಿ ಇಡೀ ಜಗತ್ತನ್ನ ಒಬ್ಬ ಈಶ್ವರ ನಿರ್ಮಾಣ ಮಾಡಿದ್ದಾನೆ ಅಂತ ನೀವೇನಾದರೂ ಅನುಮಾನದಿಂದ ಹೇಳಿದ್ರೆ, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಅಂದ್ರು ವಿಜೇಂದ್ರ ಸ್ವಾಮಿಗಳು. ಏನು? ಈಗ ನಾವು ಕುಂಭೇಶ್ವರನ ದೇವಸ್ಥಾನದಲ್ಲಿ ಕೂತಿದ್ದೀವಿ. ಈ ದೇವಸ್ಥಾನವನ್ನ ಎಷ್ಟು ಜನ ನಿರ್ಮಾಣ ಮಾಡಿದ್ರು ಅಂತ ಕೇಳಿದ್ರು. ಒಬ್ಬನೇ ಒಬ್ಬ ನಿರ್ಮಾಣ ಮಾಡಿದ್ದಾನೆ ಅಂತ ನಾನು ಹೇಳ್ತೀನಿ, ಒಪ್ತೀರಾ ಅಂದ್ರು. ಅವನು ಹೇಳಿದ, ಇಷ್ಟು ದೊಡ್ಡ ದೇವಸ್ಥಾನ ಒಬ್ಬ ಎಲ್ಲಿ ನಿರ್ಮಾಣ ಮಾಡೋಕ್ಕಾಗುತ್ತೆ? ಅದು ನೋಡ್ಬೇಕು, ಏನು ಇಷ್ಟಿಷ್ಟು ಎತ್ತರ ಕಲ್ಲುಗಳು, ದೊಡ್ಡ ದೊಡ್ಡ ಚಪ್ಪಡಿ ಅದು, ಎಷ್ಟು ಎತ್ತರಕ್ಕೆ ಇಟ್ಟಿದ್ದಾರೆ ಅದನ್ನ? ಇಷ್ಟು ದೊಡ್ಡ ದೇವಸ್ಥಾನ ಒಬ್ಬ ನಿರ್ಮಾಣ ಮಾಡಕ್ಕೆ ಸಾಧ್ಯನಾ ಅಂತ ಅವನು ಸನ್ಯಾಸಿ. ವಿಜೇಂದ್ರ ಸ್ವಾಮಿ ಹೇಳಿದ್ರು, ಒಂದು ದೇವಸ್ಥಾನನೇ ಒಬ್ಬ ನಿರ್ಮಾಣ ಮಾಡೋಕ್ಕಾಗಲ್ಲ ಅಂದಮೇಲೆ ಇಡೀ ಜಗತ್ತೆಲ್ಲ ಒಬ್ಬ ನಿರ್ಮಾಣ ಮಾಡೋಕ್ಕಾಗತ್ತಾ ಅಂತ ಕೇಳ್ಬಿಟ್ರು. ಇಡೀ ಜಗತ್ತು ಒಬ್ಬ ನಿರ್ಮಾಣ ಮಾಡ್ತಾರೆ ಅಂತ ನೀವು ಹೇಳ್ತೀರಲ್ಲ ಅನುಮಾನದಿಂದ, ಸಾಧ್ಯನಾ?
ಒಂದು ದೇವಸ್ಥಾನನೇ ನಿರ್ಮಾಣ ಮಾಡೋಕ್ಕಾಗಲ್ಲ ಅಂದ್ಮೇಲೆ ಇಷ್ಟೆಲ್ಲ ಬೆಟ್ಟಗಳು ಗುಡ್ಡಗಳು ಪರ್ವತಗಳು ನದಿಗಳು ಶಿಖರಗಳು ಉಲ್ಕಾಮುಖ ಗ್ರಹ ನಕ್ಷತ್ರ ತಾರ ಜ್ಯೋತಿರ್ಕಾಯಿಗಳು ಇದನ್ನೆಲ್ಲ ಒಬ್ಬ ನಿರ್ಮಾಣ ಮಾಡೋಕ್ಕಾಗತ್ತ? ಸಾಧ್ಯನಾ? ಅವನು ತಲೆ ತೆಗೆಸ್ಬಿಟ್ಟ. ಮತ್ತೆ ನೀವು ಒಪ್ತಿರಲ್ಲ ಈಶ್ವರನ್ನ ಅಂದ. ಹೌದು, ನಾವು ಒಪ್ತೀವಿ ಪರಮಾತ್ಮನನ್ನ. ಯಾವ್ದರಿಂದ ಒಪ್ತೀವಿ? ವೇದಗಳಿಂದ ಒಪ್ತೀವಿ. ವೇದ ಹೇಳ್ತಾ ಇದೆ, ನಾವು ಅನುವಾದದಿಂದ ಒಪ್ಪಲ್ಲ ಭಗವಂತನನ್ನ, ವೇದದಿಂದ ಹೇಳ್ತಾ ಇದ್ದೀವಿ. ವೇದ ಇದೆ, ವೇದ ಹೇಳ್ತಾ ಇದೆ ಭಗವಂತ ನಾರಾಯಣ ಇದಮಗ್ರೆ ಆಸೀತ್ ವಾಸುದೇವೋ ವಾ ಇದಮಗ್ರೆ ಆಸೀತ್. ನೋಡಿ, ಅದಕ್ಕೆ ಆಚಾರ್ಯ ಹೇಳ್ತಾರೆ ಕಾಮ ಅಚ್ಚ ನಾನುಮಾನ ಅಪೇಕ್ಷಾ ಓ ಸೂತ್ರಕಾರ ಹೇಳ್ತಾರೆ, ಅನುಮಾನದಿಂದ ಸಾಧಿಸಬಾರ್ದು, ಯಾವುದನ್ನು ಸಾಧಿಸಬಾರ್ದು. ನೈಷಾತರ್ಕೇಣ ಮತಿರಾಪನೇಯ ಪ್ರೋಕ್ತಾನ್ಯೇನೈವ ಸುಜ್ಞಾನಾಯ ಪ್ರೇಷ್ಟ. ಈ ತರ ಅನೇಕ ವಾದಗಳು ನಡೀತು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಂಬತ್ತನೇ ದಿವಸ ಮಹಾ ರೀತಿಯಲ್ಲಿ ವಾದವನ್ನ ಮಾಡಿ ವಿಜೇಂದ್ರ ಸ್ವಾಮಿಗಳು ಆ ಶೈವ ಸನ್ಯಾಸಿಯನ್ನು ಗೆದ್ದರು. ವಿಜಯ ವಿಜಯೇಂದ್ರ ಮೊದಲೇ ಒಂದು ಪಂಥ ಮಾಡಿಕೊಂಡಿದ್ರು ಅವರು. ವಿಜೇಂದ್ರ ಸ್ವಾಮಿಗಳು ಹೇಳಿದ್ರು, ನಾನೇನಾದರೂ ಸೋತರೆ ನಾನು ಈ ವೈಷ್ಣವ ದೀಕ್ಷೆಯನ್ನ ಬಿಟ್ಟು ನಾನು ಲಿಂಗಧಾರಣೆ ಮಾಡಿಕೊಂಡು ನಿನ್ನ ಶಿಷ್ಯನಾಗಿಬಿಡ್ತೀನಿ ಅಂತ ಹೇಳಿದ್ರು ವಿಜೇಂದ್ರ ಸ್ವಾಮಿಗಳು. ನೀನು ಏನ್ ಹೇಳು? ಅವನು ಹೇಳಿದ್ದ, ನಾನು ಸೋತರೆ ನಾನು ಕೂಡ ನಿಮ್ಮ ಶಿಷ್ಯ ಆಗ್ಬಿಡ್ತೀನಿ, ಅಷ್ಟೇ ಅಲ್ಲ ಇಷ್ಟೂ ದೇವಸ್ಥಾನಗಳ ಆಧಿಪತ್ಯ ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ದ. ಈ ಬಿಗತ್ತೆ ಕೊಂಚ ನಿಮ್ಮ ಹತ್ರ ಇಟ್ಟು ನಮಸ್ಕಾರ ಮಾಡ್ಬಿಡ್ತೀನಿ. ಸೋತದ ಒಂಬತ್ತನೇ ದಿವಸ ಆ ಮಾತಿಗೆ ತಕ್ಕಂತೆ ಆ ಸನ್ಯಾಸಿ ಅಷ್ಟೂ ದೇವಸ್ಥಾನಗಳ ಆಧಿಪತ್ಯವನ್ನು ವಿಜೇಂದ್ರ ಸ್ವಾಮಿಗಳು ಕೊಟ್ಟರು. ನೋಡಿ, ಅಷ್ಟು ಕುಂಭಕೋಣದಲ್ಲಿರುವ ಅಷ್ಟೂ ದೇವಸ್ಥಾನಗಳ ಆಧಿಪತ್ಯ ವಿಜೇಂದ್ರ ಸ್ವಾಮಿಗಳ ಹತ್ರ ಇತ್ತು. ಅಷ್ಟೇ ಅಲ್ಲ, ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಮಠ ವಿಜೇಂದ್ರ ಸ್ವಾಮಿಗಳಿಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ ಅವನು. ಅದೇ ಮಠದಲ್ಲೇ ಇವತ್ತು ವಿಜೇಂದ್ರ ಸ್ವಾಮಿಗಳ ಬೃಂದಾವನ ಇರೋದು. ಅದವರು ಕಟ್ಟಿಸಿದ್ದಲ್ಲ ಗೆದ್ದದ್ದು. ನೋಡೋರು ಬರೀತಾರೆ, ಜಿತ್ವಾ ವಾದೇ ವೀರ ಶೈವ ಗುರುಂ ವಿಸ್ಮೃತ ತನ್ಮತಂ ತನ್ಮಠಂ ವಿಸ್ತೃತ ತನ್ಮಠಂ ಅಪಹೃತ್ಯೇಹ ಸಂವಾಸಂ ಕೃತವಂತಂ ಸತಾಂ ಹಿತಂ. ಜಿತ್ವಾ ವಾದದಲ್ಲಿ ಗೆದ್ದು ಅವರ ಮಠವನ್ನು ತಮ್ಮ ವಶಕ್ಕೆ ತಗೊಂಡು ಅಲ್ಲಿ ವಾಸ ಮಾಡ್ತಾ ಇದ್ರು ವಿಜೇಂದ್ರ ಸ್ವಾಮಿಗಳು ಅಂತ ಇವತ್ತಿನ ಅವರ ಬೃಂದಾವನ ಇರತಕ್ಕಂಥ ಮಠ ಅದು. ಅಪಾರ ವೈಭವ ವಿಜೇಂದ್ರ ಸ್ವಾಮಿ. ಇದರ ಜೊತೆಯಲ್ಲಿ ಇದಿಷ್ಟು ಅವರ ವಾಕ್ಯ, ಅವರ ಬುದ್ಧಿವಂತಿಕೆ, ಅವರ ಗ್ರಂಥ ರಚನೆಗೆ ಸಂಬಂಧಪಟ್ಟದ್ದಾದರೆ 64 ಕಲೆಗಳಲ್ಲಿ ನಿಷ್ಣಾತರು ವಿಜೇಂದ್ರ ಸ್ವಾಮಿಗಳು. ವ್ಯಾಸರಾಜರಿಂದ ಬಂದದ್ದೇ ಅದು ಇಷ್ಟ ಆಗಿ, ವ್ಯಾಸರಾಜರಿಗೆ ಬಂದದ್ದು ಶ್ರೀಪಾದರಾಜರಿಂದ, ಶ್ರೀಪಾದರಾಜರಿಗೆ ಬಂದದ್ದು ವಿಭುದೇಂದ್ರ ತೀರ್ಥರು, ಅವರಿಂದಲೇ ಬಂದಿರೋದು. 64 ಕಲೆಗಳಲ್ಲಿ ಬರೀ ಗೊತ್ತಿರೋದಲ್ಲ, ಎಕ್ಸ್ಪರ್ಟ್ ಅವರು, ನಿಷ್ಣಾತರು, ಸ್ಫುಟ ವಿನೀತ, ಚತುಷ್ಷಷ್ಟಿ ವಿದ್ಯಾವಿಶೇಷ. 64 ಕಲೆಗಳನ್ನು ಚೆನ್ನಾಗಿ ಕರಗತ ಮಾಡ್ಕೊಂಡ್ಬಿಟ್ಟಿದ್ರು. ಅಷ್ಟೇ ಅಲ್ಲ, ಹೋಗ್ತಾ ಇದ್ದಾಗ ರಾಜಮಾರ್ಗದಲ್ಲಿ ಘೋಷಣೆ ಮಾಡೋರಂತೆ ವಿಜೇಂದ್ರ ಸ್ವಾಮಿಗಳು, ಚತುಷ್ಷಷ್ಟಿ ಕಲಾ ವಿದ್ಯ ಪೂರ್ಣೋಯಮಿತಿ ಬಂದಿಭಿ ರಾಜಮಾರ್ಗೇ ಘೋಷ್ಯಮಾಣಂ ಶ್ರೀಮದ್ವಮತ ವರ್ಧನಂ. ಸ್ತೋತ್ರ ಬಂದಿವಾಗಂದಿರು ಅಂತಿರ್ತಾರೆ, ಮುಂದೆ ಪರಾಕ್ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಸ್ವಾಮಿಗಳೆಲ್ಲ ಹೋದಾಗ. ಅವರು ಘೋಷಣೆ ಮಾಡಿಕೊಂಡು ಹೋಗೋರಂತೆ, ಈ ನಮ್ಮ ಗುರುಗಳು 64 ಕಲೆಗಳಲ್ಲಿ ನಿಷ್ಣಾತರಾಗಿರ್ತಕ್ಕಂಥವರು, ಯಾರು ಬೇಕಾದರೂ ಇದನ್ನ ಪರೀಕ್ಷೆ ಮಾಡಬಹುದು. ಅವರು ಮಠದ ಮುಂದೆ ಬೋರ್ಡ್ ಹಾಕ್ಬಿಟ್ಟಿರೋರಂತೆ. ನಮ್ಮ ಮಠದ ಮುಂದೆ ಏನ್ ಬೋರ್ಡ್ ಹಾಕಿರ್ತೀವಿ? ಕೋವಿಡ್ ಪ್ರಯುಕ್ತ ಯಾರಿಗೂ ಊಟ ಇಲ್ಲ, ಕೋವಿಡ್ ಪ್ರಯುಕ್ತ ಯಾರು ಒಳಗೆ ಬರೋಂಗಿಲ್ಲ. ವಿಜೇಂದ್ರ ಸ್ವಾಮಿಗಳು ಎಲ್ಲರೂ ಒಳಗೆ ಬಂದು ಇನ್ನೋರಂತೆ, ಊಟಕ್ಕಲ್ಲ. ವಿದ್ಯೆ ಬಾರಂಗ ಪ್ರಶ್ನೆ ಬೋರ್ಡ್ ಹಾಕಿಸ್ಬಿಟ್ಟಿರುವಂತೆ ಅವ್ರ ಮಠದ ಮುಂದೆ. ಭಗವಂತನ ಅನುಗ್ರಹದಿಂದ ನಾವು ಯಥಾಶಕ್ತಿ 64 ಕಲೆಗಳನ್ನ ಕರತರ ಮಾಡ್ಕೊಂಡಿದ್ದೀವಿ ಭಗವಂತನ ಅನುಗ್ರಹದಿಂದ. ಅವರೇ ಬರೀತಾರೆ ನೋಡಿ, ಉಪಾಸ್ಯ ನರಸಿಂಹಂಚ, ನರಸಿಂಹದೇವರ ಉಪಾಸನೆಯಿಂದ ಬಂದ ಸಿದ್ಧಿ ಅದು.
ಭಗವಂತನ ಅನುಗ್ರಹದಿಂದ ನಮಗೆ, ಗುರುಗಳ ಅನುಗ್ರಹದಿಂದ, ವ್ಯಾಸರಾಜರ ಅನುಗ್ರಹದಿಂದ ಯಥಾಶಕ್ತಿ ನಾವು 64 ಕಲೆಗಳನ್ನ ಅಭ್ಯಾಸ ಮಾಡಿದ್ದೀವಿ. ಯಾರು ಬೇಕಾದರೂ ಅದನ್ನು ಪರೀಕ್ಷೆ ಮಾಡಬಹುದು ಅಂತ ಬರೆಸ್ಬಿಟ್ರು. ಯಾರು ಓಪನ್ ಭಾಗ ತೆಗೆದಿರ್ತೇವೆ, ಯಾರು ಬೇಕಾದ್ರೆ ಬರ್ಬೋದು. ಆ ಕಾಲದಲ್ಲಿ ಬಿಡ್ತಾ ಇದ್ರ ಸುಮ್ ಸುಮ್ಮನೆ ಬಂದವನು, ಮೊದಲು ಬಂದವನೇ ಒಬ್ಬ ದೊಂಬರಾಟಿಕೊಂಡು, ದೊಂಬರಾಟ ಆಡಿಸ್ತಾರಲ್ಲ ಈಚೆ ಕಡೆಯಲ್ಲಿ, ಬಂದ. ಏನು ಅಂದ, ನಿಮ್ಮ ಸ್ವಾಮಿಗಳು 64 ಕಲೆಗಳಲ್ಲಿ ನಿಷ್ಣಾತರು ಅಂತ ಬೋರ್ಡ್ ಹಾಕ್ಸ್ಕೊಂಡಿದ್ದಾರೆ, ದೊಂಬರಾಟ ಅನ್ನೋ ಒಂದು ಕಲೆ, ಅದೇನು ಅದರಲ್ಲಿ ನಿಷ್ಣಾತರು ತೋರಿಸ್ತಾರೆ, ನಾನು ನೋಡಬೇಕು, ಬಂದಿದ್ದೀನಿ ಹೇಳಿ ನಿಮ್ಮ ಸ್ವಾಮಿಗಳಿಗೆ. ಬಂದು ಹೇಳಿದ್ರು, ಸ್ವಾಮಿ ಒಬ್ಬ ದೊಂಬರಾಟ ದೂರ ಬಂದಿದ್ದಾನೆ, ಬಿಡು ಒಳಗಡೆ. ಸ್ವಾಮಿಗಳೆಲ್ಲ ಪೂಜೆ ಮಾಡಿ ಕೂತಿದ್ದಾರೆ, ಆಯ್ತು ಊಟ ಗಿಡ ಎಲ್ಲ ಮಾಡಿ ಕೂತಿದ್ದಾರೆ, ಬಂದ. ನಮಸ್ಕಾರ ಮಾಡ್ಲ. ವಿಜೇಂದ್ರ ಸ್ವಾಮಿಗಳು ನೋಡಿದ್ರೆ ಯಾರು ನೋಡಿದ್ರು ನಮಸ್ಕಾರ ಮಾಡಬೇಕು ಹಂಗೆ ಇದ್ರಂತವ್ರು ಕೂತಿದ್ದಾರೆ, ಕಾಮೇಶ ಹಾಕಿ ದಾರಿಗಳಾಗಿ ಸದಾ ನಾರಾಯಣ ಮಂತ್ರ ಚಿಂತನೆ ಮಾಡೋರಂತವ್ರು. ಉಪಾಸ್ಯ ನರಸಿಂಹಂಚ. ಅದ್ರ ಹಿನ್ನೆಲೆಯಲ್ಲಿ ಹೇಳ್ತೀನಿ ನಾನು, ಮೊದಲ ಕತೆ ಕೇಳ್ಬೋದು, ತುಂಬ ರೋಚಕ. ನಮಸ್ಕಾರ ಮಾಡಿದ, ಏನಪ್ಪ ಅಂದ್ರು. ಸ್ವಾಮಿ ಬೋರ್ಡ್ ಹಾಕಿಸಿದ್ರೆ ಮುಂದೆ ಮಠದ ಮುಂದೆ, ಕಾಂಪಿಟೇಷನ್ ಬೋರ್ಡ್ ಅದು, ಯಾರು ಬೇಕಾದ್ರೆ ಬಂದು ಪರೀಕ್ಷೆ ಮಾಡ್ಬೋದು ಅಂತ. ನಾನು ದೊಂಬರಾಟದವನು, ಏನಪ್ಪ ಅಂದ್ರು, ನಾನು ಒಂದೆರಡು ದೊಂಬರಾಟ ತೋರಿಸ್ತೀನಿ, ಅದ್ರ ತರ ನೀವು ಮಾಡಿಬಿಟ್ರೆ ಸಾಕು, ಇನ್ನೇನು ಬೇಡ ಅಂತ. ಆಯ್ತು ತೋರ್ಸಪ್ಪ ಅಂದ್ರು. ಒಂದು ವ್ಯವಸ್ಥೆ ಮಾಡಿದ್ರು, ದೊಡ್ಡ ಜಾಗ. ಅವನೇನು ಮಾಡ್ದ, ಆ ಕಡೆ ಈ ಕಡೆ ಒಂದು ಬೊಂಬು ಹೂಳ್ದ, ಅದಕ್ಕೊಂದು ದಾರ ಕಟ್ಟ, ಹಗ್ಗ ಕಟ್ಟದ, ಆ ಹಗ್ಗದ ಮೇಲೆ ನಡ್ಕೊಂಡು ಬಂದ, ಕೈ ಬಿಟ್ಬಿಟ್ಟು ನಡ್ಕೊಂಡು ಬಂದ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಹಗ್ಗದ ಮೇಲೆ ನಡೆದ. ಏನೆಲ್ಲರೂ ಚಪ್ಪಾಳೆ ಹೋಗ್ಬಿಟ್ರು, ಆ ಹಗ್ಗದ ಮೇಲೆ ನಡೀತಾ ಇದ್ದಾನೆ ಅವನು. ಇಳ್ದ, ವಿಜೇಂದ್ರ ಸ್ವಾಮಿಗಳ ಹತ್ರ ಬಂದು ಹೇಳ್ದ, ಇದನ್ನ ನೀವು ಮಾಡಿ ತೋರಿಸ್ಬಿಡ್ರಿ ಸಾಕು, ಇನ್ನೇನು ಬೇಡ. ಈ ತರ ಹಗ್ಗದ ಮೇಲೆ ನಡೆದ್ರು, ಕೈ ಬಿಟ್ಟು ಹಗ್ಗದ ಮೇಲೆ ನಡೆದು ಬಿಡ್ರಿ. ವಿಜೇಂದ್ರ ಸ್ವಾಮಿಗಳು ತಮ್ಮ ಶಿಷ್ಯನನ್ನ ಕರೆದ್ರು, ಬಾಯಿ ಬಂದ್ರು. ಬಂದ, ಅವನ್ ಕಿವಿಲಿ ಹೇಳಿದ್ರು, ಆಯ್ತು ಕುಂಭೇಶ್ವರನ ದೇವಸ್ಥಾನ, ಶಾರ್ಗಪಾಣಿ ದೇವಸ್ಥಾನ ಹಿಂದೆ ಮುಂದೆ ಇದೆ, ಅದು ಮಧ್ಯದಲ್ಲಿ ಒಂದು ಸರೋವರ ಇದೆ, ಅದು ದೊಡ್ಡ ದೇವಸ್ಥಾನ, ಎರಡಕ್ಕೂ ದೊಡ್ಡ ಗೋಪುರ, ಆ ಗೋಪುರದ ತುದಿಯಿಂದ ಈ ಗೋಪುರದ ತುದಿ ತನಕ ವಿಜೇಂದ್ರ ಸ್ವಾಮಿಗಳು ಬಾಳೆ ನಾರು ಕಟ್ಟಿಸಿದ್ರು. ತಮಿಳ್ನಾಡಲ್ಲೆಲ್ಲ ಹೂವು ಬಾಳೆನಾರಲ್ಲೇ ಇವತ್ತು ಕಟ್ಟೋದು, ಅವರು ದಾರದಲ್ಲಿ ಕಟ್ಟೋದಿಲ್ಲ. ಬಾಳೆ ಗಿಡನೂ ಫೇಮಸ್ಸು, ಬಾಳೆ ಎಲೆನೂ ಫೇಮಸ್ಸು, ಬಾಳೆಹಣ್ಣು ಫೇಮಸ್ಸು, ಬಾಳೆ ಗಿಡಗಳು ಜಾಸ್ತಿ, ಅಲ್ಲಿ ಹೂವು ಎಲ್ಲ ಬಾಳೆನಾರಲ್ಲೇ ಕಟ್ಟೋದು. ಅದು ಏನು ತುಂಬ ಸೂಕ್ಷ್ಮವಾದ ಬಾಳೆನಾರದು, ಸಣ್ಣಗಿರ್ತಕ್ಕಂಥ ಬಾಳೆನಾರು. ಅಂಥ ಬಾಳೆನಾರನ್ನ ಗೋಪುರದ ತುದಿಯಲ್ಲಿರ್ತಕ್ಕಂಥ ಶಿಖರಕ್ಕೆ, ಆ ದೇವಸ್ಥಾನದಿಂದ ಆ ದೇವಸ್ಥಾನದ ತನಕ ಕಟ್ಟಿಸಿದ್ರು. ಅದು ಇಲ್ಲಿಂದ ನೋಡಿದ್ರೆ ಬಾಳೆನೇ ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಸೂಕ್ಷ್ಮ. ಎಲ್ಲರಿಗೂ ಆಶ್ಚರ್ಯ, ಗಂಭೀರವಂತೂ ನೋಡ್ತಾರೆ ಏನ್ ಮಾಡ್ತಾರೆ ಇವರು ಅಂತ. ವಿಜೇಂದ್ರ ಸ್ವಾಮಿಗಳು ತಮ್ಮ ಪಾದುಕೆಯನ್ನ ಹಾಕೊಂಡು ಹತ್ತಿದ್ರು ಮೇಲೆ, ಪಾದುಕೆ ಸಮೇತ ಗೋಪುರ ಏರಿದ್ರು. ನೋಡ, ಆ ಬಾಳೆ ನಾರಿನ ಮೇಲೆ ನಡೆಯಕ್ಕೆ ಶುರು ಮಾಡಿದ್ರು ಸ್ವಾಮಿಗಳು. ಬಾಳೆ ನಾರಿನ ಮೇಲೆ ಅಷ್ಟು ಎತ್ತರದಲ್ಲಿ ಹಾವಿಗೆ ಹಾಕೊಂಡು ನಡ್ಕೊಂಡ್ಬಂದ್ರು ಸ್ವಾಮಿ. ಇವನೊಂದು ಹಗ್ಗ ಕಟ್ಟಿದ್ದ, ಬಾವಿ ಹಗ್ಗ, ಅದು ಎಷ್ಟೋ ಬಂದೋಬಸ್ತಾಗಿರುತ್ತೆ, ಅದು ಎರಡು ಗೊಂಬಿಟ್ಬಿಟ್ಟು ಅದ್ರ ಮೇಲೆ ಕಟ್ಟಿದ್ದ, ನಾರಿನ ಮೇಲೆ ನಡೆದ್ರು. ಅವನು ಕೆಳಗೆ ಇಳಿದ ತಕ್ಷಣ ನಮಸ್ಕಾರ ಮಾಡ್ಬಿಟ್ಟೆ, ದೊಂಬರಾಟ. ನಾನು ಎಷ್ಟೋ ದೊಂಬರಾಟ ನೋಡಿದ್ದೀನಿ, ಆಡಿದ್ದೀನಿ, ನ ಭೂತೋ ನ ಭವಿಷ್ಯ. ಇಂಥದ್ದು ಮಾತ್ರ ನೋಡಿಲ್ಲ. ಬಾಳೆ ನಾರಿನ ಮೇಲೆ ಅಷ್ಟು ಎತ್ತರದಲ್ಲಿ ನಡೆಯೋದು ಅಂದ್ರೆ ಏನ್ರಿ ಅದು? ತೋರ್ಸು, ಎಲ್ಲಿಂದ ಬಂತು ಈ ಶಕ್ತಿ, ಹೆಂಗ್ ಬಂತು? ಉಪಾಸ್ಯ ನಾರಸಿಂಹಂಚ. ನೋಡ, ಉಪಾಸ್ಯ ನಾರಸಿಂಹಂಚ ಜಯಪ್ರದಂ ಮಂತ್ರಜಾತಂ ಜಪಂತಂ ಜಪತಾಂ ವರಂ ಜಗನ್ನಾಥಂ ಜಗತ್ಯಂ ಚ ನಿಗದಂತಂ ಜಗದ್ಗುರುಂ. ಸದಾ ನರಸಿಂಹ ಜಪ ಮಾಡ್ತಾ ಇರೋದು ನೋಡಿ ವಿಜೇಂದ್ರ ಸ್ವಾಮಿ. ಇದು ಮೊದಲನೇದು, ಎಲ್ಲ ಇದೆ ಅವ್ರ ಚರಿತ್ರೆ, ಇವೆಲ್ಲ ನೋಡಿದ್ದೀರ ಕೇಳಿದ್ದೀರ.
ಮೇಲೆ ಬಂದಿರತಕ್ಕಂಥವನು ಹಾವಾಡ್ಸೋನು, ಒಬ್ಬ ಹಾವಾಡಿನ ಬಂದ. ಒಂದು ಬುಟ್ಟಿಲಿ ಹಾವಿಟ್ಕೊಂಡು ಬಂದ್ಬಿಟ್ಟೆ ಅವನು ಏಳು ಇಟ್ಟ. ವಿಜೇಂದ್ರ ಸ್ವಾಮಿ ಹತ್ರ ಬಂದ ಅವನು, ಬೋರ್ಡ್ ನೋಡ್ದ. ಸ್ವಾಮಿ ನಾವು ಪರೀಕ್ಷೆ ಮಾಡ್ಬೇಕು. ಸರಿ ರೈಟ್ ಕಮಾನ್ ಅಂದ್ರು. ಒಳಗೆ ಬಂದ, ಒಂದು ಏಳು ಎಂಟು ಬುಟ್ಟಿ ತಂದ್ಬಿಟ್ಟೆ ಅವನು. ಹಾವಿನ ಬುಟ್ಟಿಗಳು, ಹಾವಿಂದು ಕ್ಯಾರಿಯರ್ ಅಲ್ಲ, ಹಾವಿನ ಬುಟ್ಟಿಗಳು ಬಿಡು ಒಳಗಡೆ ಅಂದ. ಸರಿ ಎಲ್ಲ ಜೋಡಿಸ್ದ. ವಿಜೇಂದ್ರ ಸ್ವಾಮಿಗೆ ನಮಸ್ಕಾರ ಮಾಡ್ದ. ಏನಪ್ಪ ಅಂದ್ರು, ನಾನು ಹಾವಾಡಿಗ, ಅನೇಕ ಬಗೆಯ ಹಾವುಗಳನ್ನ ಹಿಡಿದು ಅದನ್ನ ನನ್ನ ರಾಗಕ್ಕೆ ತಕ್ಕಂತೆ ಆಟ ಆಡಿಸ್ತೀನಿ. ನಾ ಪುಂಗಿ ಬಾರಿಸಿದ್ರೆ ಅದು ಹಂಗೆ ಕುಣಿಯತ್ತಂತ. ಇವನು ಹೆಂಗೆ ಪುಂಗಿ ಬಾರಿಸ್ತಾನ ಅದಕ್ಕೆ ತಕ್ಕಂತೆ ಕುಣಿಯತ್ತಂತ. ಸರಿ ತೋರ್ಸಪ್ಪ ಪ್ರದರ್ಶನ ಮಾಡು, ಅದೇನು ಕಲ್ತಿದ್ಯಾ ಅಂದ್ರು ವಿಜೇಂದ್ರ ಸ್ವಾಮಿ. ಸರಿ ಅವನೊಂದು ಹಾವು ತೆಗೆದ, ಒಂದು ಬುಟ್ಟಿ ತೆಗೆದ, ಬಸ್ ಅಂತ ಬಂತು. ಅದ್ರ ಮುಂದೆ ಪುಂಗಿ ಇಟ್ಕೊಂಡು ಓದಕ್ಕೆ ಶುರು ಮಾಡ್ದ. ಇವನು ಹೆಂಗೆ ಪುಂಗಿ ಓದ್ತಾನೋ ಅದಕ್ಕೆ ತಕ್ಕಂತೆ ಹಾವು ನರ್ತನ ಮಾಡ್ತಾ ಇದೆ. ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನರ ಸಂಪಣಿ. ಸಂಗೀತ ಹೇಳಿದ್ರೆ ಹಾವು ಕೂಡ ತಲೆಯಲ್ಲಾಡಿಸತ್ತಂಥದ್ದು. ಮಕ್ಕಳು, ಹಾವು, ಪಶು, ಹಸು ಎಲ್ಲ ತಲೆ ಹಂಗ್ ಚೆನ್ನಾಗಿ ಹಾಡು ಹೇಳ್ತಾ ಇದ್ರಂತೆ ಹಿಂದಿನ ಕಾಲದಲ್ಲಿ. ಶಿಶುರು ವೇತ್ತಿ ಪಶುರು ವೇತ್ತಿ ವೇತ್ತಿ ಗಾನರಸಂ ಪಣಿ. ಪಣಿ ಅಂದ್ರೆ ಹಾವು ಸಂಸ್ಕೃತದಲ್ಲಿ, ಫಣ ಅಂದ್ರೆ ಹೆಡೆ, ಅದು ಉಳ್ಳದ್ದು ಪಣಿ ಅದು. ಅವನು ಹೆಂಗೆ ಪುಂಗೆ ಓದ್ತಾನೋ ಹಂಗಂಗೆ ತಲೆಯಲ್ಲಾಡಿಸ್ತಾ ಇದೆಯಂತೆ. ಇದು ಜೋರಾಗಿ ಓದೋದು, ನಿಧಾನಕ್ಕೆ ಓದೋದು, ರಾಗಗಳು ಬದಲಾಯಿಸೋದು, ಅದಕ್ಕೆ ತಕ್ಕಂತೆ ಅದು ಆಟ ಆಡ್ತಾ ಇದೆ. ನೀಲಸ್ದ ಒಂದು ಹತ್ತು ನಿಮಿಷ ಆಡಿಸಿ ವಿಜೇಂದ್ರ ಸ್ವಾಮಿಗಳು ಹೇಳ್ದ, ನೀವು ಹಿಂಗೆ ಪುಂಗಿ ಓದಿ ಹಾವನ್ನ ಆಡಿಸ್ಬೇಕು, ಆಡಿಸ್ತೀರಾ? ಆಡಿಸ್ತೀವಿ ಅಂದ್ರು ವಿಜೇಂದ್ರ ಸ್ವಾಮಿ. ಓಕೆ, 64 ಕಲೆಗಳಲ್ಲಿ ಯಥಾಶಕ್ತಿ ಕಲ್ತಿದ್ದೀವಿ ಗುರುಗಳ ಅನುಗ್ರಹದಿಂದ, ಆಡಿಸ್ತೇವೆ ಎಂದ್ರು. ಸರಿ ಆಡಿಸಿ ಅಂತ ಪುಂಗಿ ಕೊಟ್ಟ. ತೋಳ್ರಿ ಪುಂಗಿ. ಪುಂಗಿ ಬೇಡ ಅಂದ್ರು, ಬೇಡ. ತಮ್ಮ ಶಿಷ್ಯನಿಗೆ ಹೇಳಿ ಒಂದು ಕೊಳಲು ತರಿಸಿದ್ರು. ಆ ಹಾವಾಡಿದ ನಗಕ್ಕೆ ಶುರುವಾಗ್ಬಿಟ್ಟ. ಅಲ್ರಿ, ಹಾವಿನ ಮುಂದೆ ಪುಂಗಿ ಬಾರಿಸ್ಬೇಕು ಹೊರತು ಕೊಳಲು ಬಾರಿಸ್ತಾರೆ ರೀ, ನಿಮ್ಗೆ ಏನ್ ಬಾರಿಸ್ಬೇಕು ಅಂತಾನೆ ಗೊತ್ತಿಲ್ಲ. ಪುಂಗಿ ಓದಿದ್ರೆ ಹಾವು ತಲೆ ಅಲ್ಲಾಡ್ಸೋದು, ಕೊಳಲು ಓದಿದ್ರೆ ಅಲ್ಲಾಡ್ಸಲ್ಲ ತಲೆ ಎಂದ. ನಿನ್ ತಲೆ ಸುಮ್ಮನೆ ಇರು ಅಂದ್ರು. ನಿಂದಾಯ್ತೋ ಇಲ್ವೋ, ನಿನ್ ಪ್ರದರ್ಶನ ಮಾಡಿದ್ದಾಯ್ತು, ನಾ ಮಾಡ್ಬೇಕು ತಾನೆ, ನಾನು ಆಡಿಸ್ತೀನಿ ನೋಡು ಅಂದ್ರು ವಿಜೇಂದ್ರ ಸ್ವಾಮಿ. ಕೊಳಲು ತಗೊಂಡ್ರು. ಎಷ್ಟು ಹಾವು ಆಡಿಸ್ತೀನಿ ನೀನು ಅಂದ್ರು. ಒಂದು ಅಂದ. ನೀನು ಆ ಏಳು ಬುಟ್ಟಿನೂ ತೆಗೆದುಬಿಡು ಅಂದ್ರು ವಿಜೇಂದ್ರ ಸ್ವಾಮಿ. ಏಳು ಬುಟ್ಟಿನೂ ತೆಗೆದುಬಿಟ್ಟ. ಏಳು ಹಾವು ಮೇಲೆ ಎದ್ದು ಬಂತು. ವಿಜೇಂದ್ರ ಸ್ವಾಮಿಗಳು ಕೊಳಲು ಬಾರಿಸಕ್ಕೆ ಶುರು ಮಾಡ್ತಾರೆ. ಏನು ರಾಗಗಳು ಬಾರಿಸ್ತಾ ಇದ್ದಾರೆ ವಿಜೇಂದ್ರ ಸ್ವಾಮಿಗಳು ಅಂದ್ರೆ, ಏಳು ಹಾವುಗಳು ಏಕಕಾಲಕ್ಕೆ ನರ್ತನ ಮಾಡ್ತಾ ಇದೆಯಂತ್ರಿ. ಅವನು ಒಂದೇ ಹಾವು ಆಡಿಸಿದ್ದು, ಅದು ಪುಂಗಿಲಿ. ಕೊಳಲಲ್ಲಿ ಹಾವು ತಲೆಯಲ್ಲಿ ಆಡಿಸುತ್ತೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಇವತ್ತೇ ಫಸ್ಟ್ ನೋಡಿದ್ದು ಅವನು ಜನ್ಮದಲ್ಲಿ. ಏನು ವಿವಿಧ ರಾಗಗಳು ಬಾರಿಸ್ತಾ ಇದ್ದಾರೆ ಅವರು, ಎಲ್ಲ ಹಂಗೆ ಆಡಿಸ್ತಾ ಇದ್ದ. ತಲೆ ಕಪ್ಪಿಟ್ಟೋಯ್ತು ಅವ್ರ ಹಾವಾಡಿ. ಏನಾದ್ರೂ ಮಾಡಿ ಅವರನ್ನ ಪರಾಜಯ ಮಾಡಬೇಕು ಅಂತ ಇನ್ನೊಂದು ಬುಟ್ಟಿ ತೆಗೆದ. ಒಂದು ಎಕ್ಸ್ಟ್ರಾ ತಗೊಂಡ್ಬಂದಿದ್ದ. ಏನು ಅವಮಾನ ಆಗೋಯ್ತು ಅವ್ರಿಗೆ, ನನ್ನನ್ನು ಸೋಲಿಸ್ಬಿಟ್ರಲ್ಲ ಇವರು ಅಂತೇಳಿ. ನೋಡಿ, ಇದು ಇವತ್ತು ತಾನೇ ತಗೊಂಡ್ಬಂದಿರ್ತಕ್ಕಂತ, ಫ್ರೆಶ್ ಆಗಿ ಹಿಡ್ಕೊಂಡ್ ಬಂದಿರತಕ್ಕಂತ ಕಾಳಿಂಗ ಸರ್ಪ. ಇದು ಇನ್ನ ಹಲ್ ಕೂಡ ಕಿತ್ತಿಲ್ಲ, ಹಂಗೆ ತಗೊಂಡ್ಬಿಟ್ಟೆ. ಅವನು ಕೋಪ ಬಂದ್ಬಿಡ್ತು, ನನ್ನನ್ನು ಸೋಲಿಸ್ಬಿಟ್ರಲ್ಲ ಅಂತೇಳಿ ಆ ಕಾಳಿಂಗ ಸರ್ಪದ ಬುಟ್ಟಿಯ ಬಾಯಿ ತೆಗೆದು ವಿಜೇಂದ್ರ ಸ್ವಾಮಿಗಳ ಕಡೆ ಚೂಬಿಟ್ಬಿಟ್ಟ. ಅವನ ಕಚ್ಬಿಡು ಹೋಗಿ ಅವ್ರನ್ನ ಅಂತ. ಅವಾಗ ತಾನೇ ಹಿಡ್ಕೊಂಡ್ ಬಂದಿದ್ದ ಅವನು ಫ್ರೆಶ್ಶು. ಅದಕ್ಕೂ ಕೋಪ ಬಂದ್ಬಿಟ್ಟಿತ್ತು, ಬುಟ್ಟಿಲಿ ಇತ್ತಲ್ಲ, ತೆಗೆದ್ರೆ ಸಾಕು, ಆ ವಿಜೇಂದ್ರ ಸ್ವಾಮಿಗಳ ಕಡೆ ಕಳಿಸ್ಬಿಟ್ಟ. ಸರ 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 ವಿಜೇಂದ್ರ ಸ್ವಾಮಿಗಳು ಕೂತಿರೋ ಪೀಠದ ಕಡೆ ಬರ್ತಾ ಇದೆ ಅದು ಕಾಳಿಂಗ ಸರ್ಪ. ನೋ, ವಿಜೇಂದ್ರ ಸ್ವಾಮಿಗಳು ಏನು ಮಾಡಿಲ್ಲ, ತಮ್ಮ ದಂಡ ಇತ್ತಲ್ಲ ಆ ದಂಡದಿಂದ ತಮ್ಮ ಪೀಠದ ಸುತ್ತಲೂ ಒಂದು ಸರ್ಕಲ್ ಹಾಕ್ಬಿಟ್ರು, ಒಂದು ಸುತ್ತಲೂ ಒಂದು ಗೆರೆ ಹಾಕ್ಬಿಟ್ಟು ಸುಮ್ಮನೆ ಕೂತ್ಬಿಟ್ರು. ಸುಮ್ಮನೆ ಕೂತ್ಬಿಟ್ರು ಅಂದ್ರೆ ಭಗವಂತನ ಧ್ಯಾನ ಮಾಡ್ತಾ ಕೂತ್ಬಿಟ್ರು. ಆ ಕಾಳಿಂಗ ಸರ್ಪ ಹರಿದು 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 ಬರೋದು, ಆ ಸರ್ಕಲ್ ಹತ್ತ ಬರಕ್ಕೆ ದಾಟಕ್ಕಾಗ್ತಾ ಇಲ್ಲ.
ಎಲ್ಲ ಡೈರೆಕ್ಷನ್ ಇಂದನೂ ಬಂತು, ಆ ಕಡೆಯಿಂದ ಬಂತು, ಈ ಕಡೆಯಿಂದ ಬಂತು, ದೂರಕ್ಕೆ ಬರೋದು, ಆ ಸರ್ಕಲ್ ಸುತ್ತ ಬಂದ್ಬಿಡೋದು, ಅಲ್ಲಿ ಬಂದು ನಿಂತ್ಕೊಂಡ್ಬಿಡೋದು, ಅದು ಮುಂದೆ ದಾಟಕ್ಕಾಗ್ತಾ ಇಲ್ಲ ಅವರಿಗೆ. ಇದೇ ಉಪಾಯವನ್ನು ಮಾಡಿದವರು ಪ್ರಹ್ಲಾದರಾಜ ನೋಡೋರ್ಗೂ ಅಷ್ಟೆ. ಉಪಾಸ್ಯ ನರಸಿಂಹಂಚ, ಅವರು ನರಸಿಂಹ ಉಪಾಸಕರು, ಇವರು ನರಸಿಂಹ ಉಪಾಸಕರು, ಎಲ್ಲ ಕಡೆಯಿಂದನೂ ಬರೋದು. ಆ ಸರ್ಕಲ್ ಹತ್ರ ಬಂದ್ರೆ ಮುಂದೆ ಹೋಗ್ಕಾಲ ಅದಕ್ಕೆ ಬೆಂಕಿ ಕಾಣಿಸ್ತಾ ಇದ್ದಂತೆ ಆ ಸರ್ಕಲ್ ಅಲ್ಲಿ. ಕಡೆಗೆ ವಿಜೇಂದ್ರ ಸ್ವಾಮಿಗಳು ಏನ್ ಮಾಡಿದ್ರು, ಆಯ್ತೇನಪ್ಪ ನೀನು ಮಾಡಿದ್ದು, ತಮ್ಮ ದಂಡ ತಗೊಂಡು ಆ ಕಾಳಿಂಗ ಸರ್ಪವನ್ನ ಹಿಂಗೆ ತಳ್ಳಿದ್ರಂತೆ. ಅದು ಇವನ್ ಕಡೆನೆ ಬರಕ್ ಶುರು ಆಗುತ್ತೆ, ಈ ಹಾವಾಳಿಗಿನ ಕಡೆನೆ ಬರಕ್ ಶುರು ಆಗೋಯ್ತು ಆ ಕಾಳಿಂಗ ಸರ್ಪ ಜೋರಾಗಿ. ಅವನು ಭಯ ಆಗ್ತಾನೆ, ಕಿತ್ಕೊಂಡು ಹಾಲು ಕಿತ್ತದೆ ತಗೊಂಡ್ಬಿಟ್ಟಿದ್ದ, ಇನ್ನ ಫ್ರೆಶ್. ಇವನ್ ಕಡೆನೆ ಬಂದ್ಬಿಡ್ತ ಸರ 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 ಅಂತ. ನೋಡಿ ಇವನ್ ಭಯ ತಪ್ಪಾಯ್ತು ಗುರುಗಳೇ, ನಿಮ್ಮನ್ನ ಪರೀಕ್ಷೆ ಮಾಡಕ್ ಬಂದದ್ದೇ ನಮ್ ದೊಡ್ಡ ತಪ್ಪು ಅಂತ ಸೀದಾ ಬಂದು ನಮಸ್ಕಾರ ಮಾಡ್ಬಿಟ್ಟ ವಿಜೇಂದ್ರ ಸ್ವಾಮಿಗಳಿಗೆ. ಆಗ ವಿಜಯನ ಸ್ವಾಮಿಗಳು ಧ್ಯಾನ ಮಾಡಿದ್ರು ಮನಸ್ಸಿನಲ್ಲಿ, ಎಲ್ಲಿಂದನೋ ಒಂದು ಗರುಡ ಪಕ್ಷಿ ಬಂದು ಆ ಹಾವನ್ನ ಅನಾಮತು ಎತ್ಕೊಂಡ್ಬಿಟ್ರು ಕಾಳಿಂಗ ಸರ್ಪವನ್ನ. ಅಬ್ಬ ಬದುಕದೆ ನಾನು ಇವನು ಅಂದ, ಅದನ್ನು ದಾಖಲೆ ಮಾಡ್ತಾರೆ ನೋಡ್ರಿ ಅವರು. ಖಗೇಂದ್ರ ಸ್ಕಂದ ಮಾರೂಢಂ ಉಪಗೂಢಂ ಸ್ವಜಾಯಯ ಗಾಢಂ ನಾರಾಯಣಂ ಪ್ರೌಢಂ ಪಚಮಾನಂ ದೃಢಂ ಸದಾ. ಯಾವಾಗಲೂ ಕೂಡ ವಿಜೇಂದ್ರ ಸ್ವಾಮಿಗಳು ಗರುಡಾರೂಢನಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಇರ್ತಕ್ಕಂತಹ ಲಕ್ಷ್ಮೀನಾರಾಯಣನನ್ನು ಧ್ಯಾನ ಮಾಡೋರಂತೆ ಅವರು. ಗರುಡಾರೂಢ ಲಕ್ಷ್ಮೀನಾರಾಯಣನನ್ನು ಧ್ಯಾನ ಮಾಡೋರಂತೆ. ಗರುಡದೇವನ್ನು ಕಳಿಸ್ಬಿಟ್ಟ ಭಗವಂತ, ಹೋಗು ಸರ್ವಂತ ಬಂತು ಗರುಡ ಎತ್ಕೊಂಡು ಬಾಯ್ತು. ಇವನನ್ನ ಪರಾಜಯ ಮಾಡಿಸಿ ಶಿಲ್ಪಿ ಇವನು ಬಂದ ಒಂದ್ಸಲ, ಶಿಲ್ಪಕಲಾ ಚಾತುರ್ಯ, ನಾನಾ ವಿಧವಾಗಿರ್ತಕ್ಕಂಥ ಶಿಲ್ಪವನ್ನ ಕೆತ್ತೋದ್ರಲ್ಲಿ ಅವನು ಎಕ್ಸ್ಪರ್ಟ್ ಅವನು. ಅವನು ಬಂದ, ನಾ ಪರೀಕ್ಷೆ ಮಾಡ್ಬೇಕಲ್ಲ, ಓ ಬಿಡೋ ಅಂದ್ರು ಒಳಗಡೆ. ಒಂದ್ ಕಡೆ ಬೇರೆ ರೂಮ್ ಅವನಿಗೆ ಇವ್ರಿಗೆ ಒಂದು. ಅವನು ಏನು ಚಕ 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 ಬೇಗ ಕೆಲಸ ಮಾಡ್ತಾ ಇದ್ದಾನೆ. ಮೊದಲೊಂದು ಮಾಡಲ್ ಮಾಡ್ಕೋತಾರೆ ಇದ್ರ ವ್ಯಾಕ್ಸ್ ಅಲ್ಲಿ, ಅದಕ್ಕೆ ತಕ್ಕಂತೆ ಎರಕ ಹೋಯ್ತಾರೆ, ಅದು ನಿಯಮ. ವಿಜೇಂದ್ರ ಸ್ವಾಮಿಗಳು ಒಂದು ಮುದ್ದೆ ತಗೊಂಡ್ರು, ಮೇಣದ ಮುದ್ದೆ, ತುಳಸಿ ಕಾಷ್ಟ, ತುಳಸಿ ಕಾಷ್ಟ ತಗೊಂಡ್ರು, ಮೇಣದ ಮುದ್ದೆ ತಗೊಂಡ್ರು. ಹಿಂಗೆ ಕೊರಿತ 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 ತನ್ನ ಕೊರೆಗಾಳೆಯ ಮೇಲೆ ಭೂದೇವಿಯನ್ನು ಕೂಡಿಸಿಕೊಂಡ ವರಾಹದೇವನ್ನ ಕೆತ್ತಿದ ನೋಡ್ರಿ ಅವರು ವ್ಯಾಕ್ಸ್ ಅಲ್ಲಿ, ತುಳಸಿ ಕಾಷ್ಟದಲ್ಲಿ. ಎಷ್ಟು ಅದ್ಭುತವಾಗಿ ಬಿಡಿಸಿದ್ದಾರೆ ಅಂದ್ರೆ, ಒಂದೊಂದು ಅವಯವ ವರಾಹದೇವರ ಅವಯವ, ವರಾಹದೇವರ ಕೋರೆಗಾಡಿ, ಕೋರೆಗಾಡಿಯ ಮೇಲೆ ಕೂತಿರ್ತಕ್ಕಂತಹ ಭೂದೇವಿ, ಆ ಭೂದೇವಿಯ ಮುಖ, ಅವಳ ಅವಯವಗಳು ಸುಂದರವಾಗಿ ಕೆತ್ತಿದಾರಂತೆ ವಿಜೇಂದ್ರ ಸ್ವಾಮಿಗಳು ತುಳಸಿ ಕಾಷ್ಟದಲ್ಲಿ. ನಮಗೂ ದೀಪ ಹಚ್ಚಕ್ಕೆ ಬರಲ್ಲ, ತುಳಸಿ ಕಾಷ್ಟ ಬತ್ತಿ ಕೊಟ್ರೆ ಬೀಳಿಸಿಬಿಡ್ತೀವಿ. ಕಾರ್ತಿಕ್ ಮಾಸ ನೋಡಿದೀವಲ್ಲ ನೋಡಿ, ಎಲ್ಲಿ ಉಪಾಸ್ಯ ನರಸಿಂಹಂಚ ತೋರ್ಸು, ನೀನೇನ್ ಕೆತ್ತಿದ್ಯಾ ಅಂದ್ರೆ, ಅವನೇನೋ ಡಿಸೈನ್ ಮಾಡಿ ಕೆತ್ಕೊಂಡ್ಬಂದಿದ್ದ ಒಂದಷ್ಟು, ನೋಡಿ ಇವ್ರು ತೋರ್ಸು. ಅವನು ನಮಸ್ಕಾರ ಮಾಡಿಬಿಟ್ರು. ಆಗ ಅವ್ರ ಶಿಷ್ಯರೆಲ್ಲ ಕೇಳಿದ್ರಂತೆ, ಸ್ವಾಮಿ ವ್ಯಾಕ್ಸ್ ಅಲ್ಲಿ ಏನು ಮೇಣದಲ್ಲಿ ಮಾಡಿದಿರಲ್ಲ, ಇದನ್ನ ಹಂಗೆ ಎರಕ ಹಾಕಿಬಿಡ್ರಿ, ಪರ್ಮನೆಂಟ್ ಆಗಿ ಉಳಿಲಿ ಅಂದಾಗ ಅದಕ್ಕೆ ಎರಕವನ್ನ ಹಾಕಿಸಿ ಇವತ್ತು ಕುಂಭಕೋಣ ಮಠದಲ್ಲಿ ವಿಜೇಂದ್ರ ಸ್ವಾಮಿಗಳಿಂದ ಸ್ವಯಂ ರಚಿತವಾದ ಮೂರ್ತಿಗಳಿದೆ, ಇವತ್ತು ಇದೆ. ಮಠಕ್ಕೆ ಹೋದ ತಕ್ಷಣ ಶೋಕೇಸ್ ಎಲ್ಲ ಆ ಕಡೆ ಈ ಕಡೆ ಇಟ್ಟಿದ್ದಾರೆ, ಎಂಟ್ರೆನ್ಸ್ ಎಲ್ಲ ಇಟ್ಟಿದ್ದಾರೆ. ಅದೆಲ್ಲ ವಿಜೇಂದ್ರ ಸ್ವಾಮಿಗಳು ತಾವೇ ಕೈಯಾರೆ ರಚನೆ ಮಾಡಿ ಎರಕ ಹಾಕಿದ ಅತ್ಯದ್ಭುತ ದೇವರ ವಿಗ್ರಹಗಳು, ವಿಚಿತ್ರವಾಗಿರ್ತಕ್ಕಂತಹ ಮಹಿಮೆಗಳನ್ನ ತೋರಿಸ. ಒಬ್ಬ ಹೆಣ್ಣು ಮಗಳು ಬಂದ್ರು, ಅವಳು ಬೋಳ್ಳೋಳು, ಕಾಮಶಾಸ್ತ್ರದಲ್ಲಿ ನಾನು ಪರೀಕ್ಷೆ ಮಾಡಬೇಕು. ಕಾಮಶಾಸ್ತ್ರನು ಒಂದು 64 ಕಲೆಗಳಲ್ಲಿ ಒಂದು ವಿದ್ಯೆ. ಈ ಸನ್ಯಾಸಿಗಳಿಗೆ ಕಾಮಶಾಸ್ತ್ರ ಗೊತ್ತಿರೋದಿಲ್ಲ, ಬಾಲಸನ್ಯಾಸಿಗಳಿವರು, ಸೋಲಿಸ್ಬಿಡ್ಬೋದು. ವಿಜೇಂದ್ರ ಸ್ವಾಮಿಗಳು ಹೇಳಿದರು,
ಕರ್ಮಶಾಸ್ತ್ರದಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬಂದಿದ್ದಾರೆ. ಆಗಲಿ ವಿಜೇಂದ್ರ ಸ್ವಾಮಿಗಳು, ಆಗಲಿ, ಕರ್ಮಶಾಸ್ತ್ರ ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಿದ್ರು. ಕರ್ಮಶಾಸ್ತ್ರ ಓದಿದ್ದೀರಾ ನೀವು ಸ್ವಾಮಿಗಳು, ಕರ್ಮಶಾಸ್ತ್ರದ ಅನುಭವನೇ ಇಲ್ಲ ನಿಮಗೆ. ವಿಜೇಂದ್ರ ಸ್ವಾಮಿ ಹೇಳಿದ್ರು, ಎಲ್ಲ ಅನುಭವನೂ ಕೂಡ ಅನುಭವದಿಂದನೇ ಬರಬೇಕು ಜ್ಞಾನ ಅಂತ ಏನಿಲ್ಲ, ಶಾಸ್ತ್ರಗಳಲ್ಲಿ ಹೇಳಿದೆ, ತಿಳ್ಕೊಂಡಿದ್ದೀವಿ ನಾವು. ಅದೇ ವಿಜೇಂದ್ರ ಸ್ವಾಮಿಗಳು ಒಂದು ಬಂಗಾರದ ಒಂದು ಬೆಳ್ಳಿಯ ತೊಂಬೆ ತರಿಸಿದ್ರು, ತಮ್ಮ ಶಿಷ್ಯನಿಗೆ ಹೇಳಿದ್ರು, ಇದನ್ನ ಬಿಸಾಕ್ಬಿಡು, ತಿಪ್ಪೆಯಲ್ಲಿ ಬಿಸಾಕ್ಬಿಡು ಅಂತ ಹೇಳಿದ್ರು. ಅವನು ತಗೊಂಡೋಗಿ ಆ ಮಲಮೂತ್ರಗಳ ಉಂಡಿಯಲ್ಲಿ ಆ ಬೆಳ್ಳಿಯ ಗಿಂಡಿಯನ್ನ ಬಿಸಾಕಿದ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ತಗೊಂಬ ಅಂದ್ರು. ಒಂದು ದಿನ ಆಗುತ್ತೆ ತಗೊಂಬಂದ, ಅದು ಕೆಂಪುಗಾಗ್ಬಿಟ್ಟಿತ್ತು. ಆ ಬಿಳಿ ಬಣ್ಣದ ಬೆಳ್ಳಿಯ ಗಿಂಡಿ ಕೆಂಪುಗಾಗ್ಬಿಟ್ಟಿತ್ತು. ಅವರು ಕೇಳಿದ್ರಲ್ಲ, ಕಾಮಶಾಸ್ತ್ರ ನಿಮ್ಗೆ ಹೆಂಗ್ ಗೊತ್ತಾಯ್ತು, ನೀವು ಅನುಭವ ಇಲ್ಲದೆ ಅಂತ ಒಬ್ಬ ಕೇಳಿದ್ದ ಪರವಾದಿ ಅವನು, ಅವನು ಕರೆದ್ರು. ಈ ಬೆಳ್ಳಿ ಗಿಂಡಿ ಇದೆಯಲ್ಲ, ಇದು ಕೆಂಪು ಯಾಕಾಯ್ತು ಹೇಳು ಅಂದ್ರು ವಿಜೇಂದ್ರ ಸ್ವಾಮಿ. ಆಗ ಅವನು ಹೇಳ್ದ, ಇದು ಎಲ್ಲಿ ಹಾಕಿದ್ರಿ ನೀವು? ಅವನ ಶಿಷ್ಯ ಹೇಳ್ದ, ಮಲಮೂತ್ರದ ಹೊಂಡದಲ್ಲಿ ಹಾಕಿದ್ದೀವಿ. ಹಾ, ಅದಕ್ಕೆ ಅಂದ ಅವನು, ಮಲಮೂತ್ರದ ಹೊಂಡದಲ್ಲಿ ಹಾಕಿದ್ದಕ್ಕೆ ಬೆಳ್ಳಿ ಗಿಂಡಿ ಯಾಕೆ ಕೆಂಪುಗಾಯ್ತು ಅಂತ ಕೇಳಿದ್ರೆ, ಆಗ ಅವನೇನು ಹೇಳ್ತಾನೆ ಅಂದ್ರೆ, ಮಲಮೂತ್ರದ ಗುಂಡಿಯಲ್ಲಿ ಮಲದಲ್ಲಿ ಆಮ್ಲದ ಅಂಶ ಇರುತ್ತೆ, ಅಂದ್ರೆ ಹುಳಿ ಅಂಶ ಇರುತ್ತೆ, ಆ ಹುಳಿ ಅಂಶದಿಂದ ಇದು ಕೆಂಪುಗಾಗ್ಬಿಟ್ಟಿದೆ. ವಿಜೇಂದ್ರ ಸ್ವಾಮಿಗಳು ಕೇಳಿದ್ರು, ಮಲ ಹುಳಿಯಾಗಿರುತ್ತೆ ಅಂತ ತಿದ್ದಿದ್ದೆ? ಅವನು ಸುಂದರವಾಗಿರ್ತಕ್ಕಂತಹ ನಾಲ್ಕು ಜನ ಹೆಣ್ಣು ಮಕ್ಕಳನ್ನ ಕೇರಳ ದೇಶದಿಂದ ಕರ್ಕೊಂಡ್ಬಂದಿದ್ದ ಅವನು ಪರೀಕ್ಷೆ ಮಾಡುವ. ಆ ನಾಲ್ಕು ಜನ ಉತ್ಕೃಷ್ಟವಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳು ವಿಜೇಂದ್ರ ಸ್ವಾಮಿಗಳ ಅಂಗವನ್ನ ಮರ್ದನ ಮಾಡಕ್ಕೆ ಶುರು ಮಾಡಿದ್ರು. ಕೈ ಕಾಲು ಎಲ್ಲ ಹಿಂಗೆ ಒತ್ತೋದು, ವಿಜೇಂದ್ರ ಸ್ವಾಮಿಗಳ ಕೈ ಒತ್ತೋದು, ಕಾಲೊತ್ತೋದು, ಹಾವಭಾವಗಳನ್ನು ತೋರಿಸು. ವಿಜೇಂದ್ರ ಸ್ವಾಮಿಗಳು ಮುಂಕುತಿಯಾಸು ಏನ್ ಮಾಡ್ತಾ ಇದ್ರು ವಿಜೇಂದ್ರ ಸ್ವಾಮಿಗಳು ಅವಾಗ ಅಂದ್ರೆ, ವಿಜೇಂದ್ರ ಸ್ವಾಮಿಗಳು ನಾರಾಯಣ ಅಂತಕ್ಕಂತಹ ಶಬ್ದಕ್ಕೆ 108 ಅರ್ಥ ಬರ್ತಿದ್ದಾರೆ. ನಾರಾಯಣ ಶಬ್ದಾರ್ಥ ಮಂಜರಿ, ಆ ನಾರಾಯಣ ಅಂದ್ರೆ ಏನು? ನಾರಾಯಣ ಅಂದ್ರೆ ಏನು? ಭಗವಂತನನ್ನ ನಾರಾಯಣ ಅಂತ ಕರಿತೀವಲ್ಲ ನಾವು, ನಾರಾಯಣ ಅಂದ್ರೆ ಏನು? ಅವ್ರು ಧ್ಯಾನ ಮಾಡ್ತಾ ಕೂತ್ಬಿಟ್ರು. ಅವ್ರ ಮನಸ್ಸಲ್ಲಿತ್ತು, ಈ ನಾಲ್ಕು ಜನ ಹೆಣ್ಣು ಮಕ್ಕಳು ವಿಜೇಂದ್ರ ಸ್ವಾಮಿಗಳ ಅಂಗವರ್ಧನವನ್ನ ಮಾಡ್ತಾ ಇದ್ರೆ ವಿಜೇಂದ್ರ ಸ್ವಾಮಿಗಳ ಮನಸ್ಸೆಲ್ಲೋಯ್ತದ, ನಾರಾಯಣ ಶಬ್ದವನ್ನೇ ಚಿಂತನೆ ಮಾಡ್ತಾ ಕೂತಿದ್ರು ವಿಜೇಂದ್ರ ಸ್ವಾಮಿ. ನಾರ ಅಂದ್ರೆ ಗುಣ, ಅಯನ ಅಂದ್ರೆ ಆಶ್ರಯ. ನಾರ ಗುಣಗಳಿಗೆ ಅಯನ, ಅಯನ ಆಶ್ರಯನಾದ್ದರಿಂದ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಅರ ಅಂದ್ರೆ ಸಂಸ್ಕೃತದಲ್ಲಿ ದೋಷಗಳು, ಆ ಅರ ಅದಕ್ಕೆ ಆಶ್ರಯ, ನ ಆಶ್ರಯ, ಅರಗಳಿಗೆ ಆಶ್ರಯ ಆಗಿಲ್ಲ, ದೋಷಗಳಿಗೆ ಆಶ್ರಯ ಆಗಿಲ್ಲ ಆದ್ದರಿಂದ ಭಗವಂತನಿಗೆ ನಾರಾಯಣ ಅಂತ ಹೆಸರು. ನಾರ ಅಂದ್ರೆ ಮಹಾಲಕ್ಷ್ಮಿ, ಅವಳಿಗೆ ಆಶ್ರಯನಾಗಿರೋದ್ರಿಂದ ಭಗವಂತನಿಗೆ ನಾರಾಯಣ ಅಂತ ಹೆಸರು. ನಾರ ಅಂತ ಮುಖ್ಯ ಪ್ರಾಣ ದೇವರಿಗೆ ಹೆಸರು. ನರ ನಾವೆಲ್ಲ, ನಮಗೆ ಅಧಿಪತಿಯವರು, ಆದ್ದರಿಂದ ಅವರಿಗೆ ನಾರ ಅಂತ ಹೆಸರು. ನರಾಣ ಅಧಿಪತಿ ಟೀಕಾರ ಬರ್ತಿಯಾರ ಎಲ್ಲ ನ್ಯಾಯಸುದಲ್ಲಿ. ಅರ ಅಂದ್ರೆ ದೋಷ, ಅದು ಇಲ್ಲ ಆದ್ದರಿಂದ ಲಕ್ಷ್ಮೀ ದೇವಿಗೆ ನಾರ ಅಂತ ಹೆಸರು. ಅಂತ ನಾರ ಅಂತಕ್ಕಂಥ ಲಕ್ಷ್ಮೀ ದೇವಿಗೆ ಅಯನ, ಅದು ಅಯಣ, ಅದು ರಕಾರ ಇರೋದ್ರಿಂದ ಅಯಣ ಆಗಿದೆ ಅದು. ಅಂತ ಲಕ್ಷ್ಮೀ ದೇವಿಗೆ ಅಯಣ ಆಶ್ರಯನಾದ್ದರಿಂದ ಭಗವಂತನಿಗೆ ನಾರಾಯಣ ಅಂತ ಹೆಸರು. ನಾರ ಅಂತ ಮುಖ್ಯ ಪ್ರಾಣ ದೇವರಿಗೆ ಹೆಸರು, ನಮಗೆಲ್ಲ ಅಧಿಪತಿಗಳಾದ್ದರಿಂದ ಅವರಿಗೆ ಅಯನ ಆಶ್ರಯನಾಗಿರೋದ್ರಿಂದ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಅಥವಾ ನಾರ ಅಂದ್ರೆ ಸಂಸ್ಕೃತದಲ್ಲಿ ವೇದಗಳು, ಆ ವೇದಗಳಿಗೆ ಅಯನ ಆಶ್ರಯ ಆಗಿರೋದ್ರಿಂದ, ಪ್ರತಿಪದ್ಯತ್ವೇನ ಆಶ್ರಯನಾಗಿರೋದ್ರಿಂದ ನಾರಾಯಣ ಅಂತ ಹೆಸರು. ಅಥವಾ ನಾರ ಅಂದ್ರೆ ಮುಕ್ತರು, ಅವ್ರಿಗೂ ದೋಷ ಇರೋದಿಲ್ಲ ಮುಕ್ತರಿಗೆ, ನಾರ ಅಂದ್ರೆ ಮುಕ್ತರು,
ಅವರಿಗೆ ಅಯ್ಯನ ಆಶ್ರಯನಾಗಿರೋದ್ರಿಂದ ಭಗವಂತನಿಗೆ ನಾರಾಯಣ ಅಂತ ಹೆಸರು. ಅಥವಾ ನರ ಅಂದ್ರೆ ಶೇಷದೇವರು, ನರರಿಗೆ ಸಂಬಂಧಪಟ್ಟದ್ದು ಅಂದ್ರೆ ನಾರ, ನರರಿಗೆ ಸಂಬಂಧಪಟ್ಟದ್ದು ನಾರ, ನರ ಅಂದ್ರೆ ಶೇಷದೇವರು, ಅವರಿಗೆ ಸಂಬಂಧಪಟ್ಟದ್ದು ಅವರ ದೇಹ, ಅದನ್ನ ಆಶ್ರಯ, ಅದರ ಮೇಲೆ ಒಲಗಿರೋದ್ರಿಂದ ಭಗವಂತನಿಗೆ ನಾರಾಯಣ ಅಂತ ಹೆಸರು, ಶೇಷಶಯನ ಅಂತ ಹೆಸರು. ಅಥವಾ ನರ ಅಂದ್ರೆ ಶೇಷಾಂಶ ಸಂಭೂತರಾಗಿರ್ತಕ್ಕಂತ ಶೇಷಾವೇಶರಾದ ಅರ್ಜುನನಿಗೆ ನರ ಅಂತ ಕರೀತಾರೆ. ನರ ಅವನಿಗೆ ನಾರ, ಅವರಿಗೆ ಸಂಬಂಧಪಟ್ಟದ್ದು ಅವನ ಜ್ಞಾನ. ನರ ಅಂದ್ರೆ ಅರ್ಜುನ, ಅವರಿಗೆ ಸಂಬಂಧಪಟ್ಟದ್ದು ಜ್ಞಾನಕ್ಕೆ ನಾರ ಅಂತ ಕರೀತಾರೆ. ಅದಕ್ಕೆ ಆಶ್ರಯ ಭಗವದ್ಗೀತೆಯನ್ನ ಉಪದೇಶ ಮಾಡಿದವನು, ಅರ್ಜುನನಿಗೆ ಭಗವದ್ಗೀತೆಯನ್ನ ಉಪದೇಶ ಮಾಡಿದವನು ಅಂತರ್ಥ ನಾರ ಅಂದ್ರೆ ನಾರಾಯಣ ಅಂದ್ರೆ. ಅಥವಾ ಸಂಸ್ಕೃತದಲ್ಲಿ ನಾರ ಅಂದ್ರೆ ನೀರು, ಆಪೋ ನಾರ ಇತಿ ಪ್ರೋಕ್ತ ಆಪೋ ವೈ ನರಸೋ ನವಃ. ಸಂಸ್ಕೃತದಲ್ಲಿ ನಾರ ಅಂದ್ರೆ ನೀರು, ಅದನ್ನ ಆಶ್ರಯ ಮಾಡಿಕೊಂಡು ಮಲಗಿದ್ದಾನೆ ಭಗವಂತ. ಸಮುದ್ರಶಾಲಿ ಅನ್ನೋರು ಪ್ರಳಯಶಾಲಿ, ಆದ್ದರಿಂದ ಭಗವಂತನಿಗೆ ನಾರಾಯಣ ಅಂತ ಕರೀತಾರೆ. ಅಥವಾ ನರ ಅಂದ್ರೆ ಅರ್ಜುನ, ಅವನಿಗೆ ಸಂಬಂಧಪಟ್ಟವರು ಯಾರು, ಪಾಂಡವರು, ಅವರಿಗೆಲ್ಲ ನಾರ ಅಂತ ಕರೀತಾರೆ. ನರ ಅಂದ್ರೆ ಅರ್ಜುನ, ಅವರಿಗೆ ಸಂಬಂಧಪಟ್ಟವರೆಲ್ಲ ಪಾಂಡವರು ಅಣ್ಣತಮ್ಮಂದಿರು, ನಾರ ಅವರಿಗೆ ಭಗವಂತ ಆಶ್ರಯ, ಅವರಿಗೆ ಅನುಗ್ರಹ ಮಾಡಿದ್ದರಿಂದ ಭಗವಂತನಿಗೆ ನಾರಾಯಣ ಅಂತ ಕರೀತಾರೆ. ಹೀಗೆ ನಾರಾಯಣ ಶಬ್ದದ ಅರ್ಥವನ್ನ ಚಿಂತನೆ ಮಾಡ್ತಾ ಇದ್ದಾರೆ ವಿಜೇಂದ್ರ ಸ್ವಾಮಿಗಳು. ಈ ಹೆಣ್ಣು ಮಕ್ಕಳು ಒತ್ತುತ್ತಾ ಇದ್ದಾರೆ, ಅವ್ರ ಕೈ ಕಾಲೆಲ್ಲ ಸುಸ್ತಾಗೋಯ್ತು, ಬಿದೋಗ್ಬಿಟ್ಟಿರು ನಾಲ್ಕು ಜನ. ಏನಾಗ ಸುಮ್ಮನೆ ಕಾದಿದ್ರು. ಆಗ ಅವರೆಲ್ಲ ನಮಸ್ಕಾರ ಮಾಡಿ, ನಿಮ್ಮಂತಹ ಮಹಾಮಹಿಮನನ್ನ ಪರೀಕ್ಷೆ ಮಾಡಕ್ ಬಂದವಲ್ಲ, ಕ್ಷಮಾ ಮಾಡಿ ಅಂತ ಹೇಳಿ ಎಲ್ಲರನ್ನ ಕರ್ಕೊಂಡು ಹೋಗ್ರು ಅಂತ ಅವರ ಚರಿತ್ರೆಯಲ್ಲಿ ಹೇಳ್ತಾರೆ. ಹೀಗೆ ಒಂದ ಎರಡ ಸ್ಫುಟ ವಿನಿತ ಚತುಷ್ಟಿ ವಿದ್ಯಾ ವಿಶೇಷ, 64 ವಿದ್ಯೆಗಳಿವೆ. ಸಂಗೀತ ಆಗಿರ್ಬೋದು, ನೇಯ್ಗೆ, ಕಲಾ ಕಸೂತಿ, ಯಾವುದರಲ್ಲಿ ಕೂಡ ವಿಜೇಂದ್ರ ಸ್ವಾಮಿಗಳು ತಮ್ಮ ಮಹಿಮೆಯನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ ಅಂತ ಅವರ ಚರಿತ್ರೆಯಲ್ಲಿ ಬರುತ್ತೆ. ಎಲ್ಲಿಂದ ಬಂದಿದೆಲ್ಲ ಇದು ನಮಗೆ ಮುಖ್ಯ. ಈ ಕಥೆ ಎಲ್ಲರೂ ಕೇಳಿದ್ದಾರೆ. 104 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವರು ಉತ್ಕೃಷ್ಟವಾಗಿರ್ತಕ್ಕಂಥ ಅದರ ಹೆಸರನ್ನ ಕೇಳಿದ್ರೆ ಸಾಕು, ಭೂಗೋಳ ಸಂಗ್ರಹ ಆಗ್ಬೋದು, ಚಕ್ರ ಮೀಮಾಂಸ, ಓಂಕಾರ ಅರ್ಥವಾದ, ನ್ಯಾಯಾಬ್ದ ದೀಪಿಕಾ, ಉಪಸಂಹಾರ ವಿಜಯ, ಶ್ರೀಮನ್ ಮಧ್ವಸಿದ್ಧಾಂತ ಸಾರೋದ್ಧಾರ, ಎಲ್ಲ ಶಾಸ್ತ್ರಗಳು ಏನ್ ಹೇಳುತ್ತೆ, ಯಾವ್ಯಾವ ಮತದ ಪ್ರಕ್ರಿಯೆ ಏನು, ಅದನ್ನು ಗ್ರಂಥ ಬರ್ಕೊತಿದ್ದಾರೆ. ಸರ್ವಸಾರ ಸಂಗ್ರಹ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಎಲ್ಲಿಂದ ಬಂತು ಇದೆಲ್ಲ? 64 ಕಲೆಗಳಲ್ಲಿ ನಿಷ್ಣಾತರಾಗಿದ್ದರು, 104 ಗ್ರಂಥ ಬರೆದರು. ಎರಡು ಇಟ್ಕೊಳ್ರಿ, 104 64, 104 ಗ್ರಂಥ, 64 ವಿದ್ಯೆಗಳಲ್ಲಿ ಪಾಂಡಿತ್ಯ. ಅದು ಏನು ಎಕ್ಸ್ಪರ್ಟೈಸ್, ಬಾಳೆ ನಾವಿನ ಮೇಲೆ ನಡೆಯುವಷ್ಟು. ಎಲ್ಲಿಂದ ಬಂತು? ಅವರ ಆರಾಧನೆಯ ದಿವಸ ಅವರಾಗಲೇ ಹೇಳಿದಂಗೆ, ಅವರ ಬಗ್ಗೆ ನಾವು ಎಷ್ಟು ಮಹಿಮೆ ಹೇಳಿದ್ರು ಕೂಡ ಸಾಲುವುದಿಲ್ಲ. ಅವರ ಸಮುದ್ರದಂತೆ ಇರುವ ವಿಜೇಂದ್ರ ಸ್ವಾಮಿಗಳ ಮಹಿಮೆಯಲ್ಲಿ ಒಂದು ಬಿಂದು, ಒಂದು ತೊಟ್ಟನ್ನು ಮಾತ್ರ ನಾವು ಇದರ ತನಕ ವಿಚಾರ ಮಾಡಿದ್ವಿ. ಇನ್ನು ಅವರ ಗ್ರಂಥಗಳನ್ನು ಚಕ್ರಮೀಮಾಂಸ, ಮುದ್ರಾಧಾರಣೆ ಯಾಕೆ ಮಾಡ್ಕೋಬೇಕು, ಮುದ್ರಾಧಾರಣೆ ಎಷ್ಟು ಶ್ರೇಷ್ಠ, ಮುದ್ರಾಧಾರಣೆಗೆ ಪ್ರಮಾಣ ಏನು, ಪದ್ಮಪುರಾಣದಲ್ಲಿ ಏನಿದೆ, ವರಾಹಪುರಾಣದಲ್ಲಿ ಏನಿದೆ, ಮಹಾಭಾರತದಲ್ಲಿ ಏನಿದೆ, ಎಲ್ಲವನ್ನ ಬರೆದಿದ್ದಾರೆ. ಭೂಗೋಳ ಸಂಗ್ರಹ, ಮಧ್ವಾತ್ಮ ಕಂಠಕೋದ್ಧಾರ, ಎಲ್ಲ ಹೆಚ್ಚು ಅವರ ಗ್ರಂಥ ಬರೆಯೋದು, ಇವರ ಗ್ರಂಥ ಬರೆಯೋದು. ಅಪ್ಪೈ ದೀಕ್ಷಿತರ ಸಮಕಾಲೀನ ವಿಜೇಂದ್ರ ಸ್ವಾಮಿ, ಇವರ ಮಟ್ಟದಲ್ಲೇ ಇಬ್ಬರು ಮಹಾ ಸ್ನೇಹಿತರು. ಅವರೊಂದು ಗ್ರಂಥ ಬರೆದ್ರೆ ಇವರೊಂದು ಗ್ರಂಥ ಬರೆಯುತ್ತೆ, ಸೌಹಾರ್ದದಿಂದಲೇ ಇದೆ. ಅದ್ಭುತವಾಗಿರ್ತಕ್ಕಂಥ ವಿದ್ವತ್ ಇಲ್ಲಿಂದ ಬಂದವರಿಗೆ ಬೇಕಾದ್ದು ಅವರಿಗೆ ತೊಂದರೆ ಕೊಟ್ಟರು, ಬೇಕಾದ್ದು ಅವರಿಗೆ ನಾಶ ಮಾಡಬೇಕು ಅಂದರು. ಏನು ಭಗವಂತ ಒಂದು ಮಾತಾಡ್ತಾನೆ ಭಗವದ್ಗೀತೆಯಲ್ಲಿ, ಅದು ನಮಗೆ ಬೇಕಾಗಿರೋದು. ಮೈ ಸರ್ವಾಣಿ ಕರ್ಮಾಣಿ
ಸನ್ಯಸ್ತ್ಯಧ್ಯಾತ್ಮಚೇತಸ ನಿರಾಶೀ ನಿರ್ಮಮೋ ಭೂತ್ವಾ ಯುದ್ಧಸ್ವ ವಿಗತ ಜ್ವರ. ಆ ಭಗವಂತನಲ್ಲಿ ಅಷ್ಟು ತನ್ಮಯತೆ ಇರಬೇಕಂತಿರೋದು. ನಾಲ್ಕು ಇರಬೇಕು ಒಂದು ಕಾರ್ಯ ಮಾಡುವಾಗ, ವಿಹಿತ ಕಾರ್ಯವನ್ನ ಮಾಡುವಾಗ ಈ ನಾಲ್ಕು ಇರಬೇಕಂತೆ. ಒಂದು, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ತ, ಭಗವಂತ ಮಾಡಿಸ್ತಾ ಇದ್ದಾನೆ ಅಂತಕ್ಕಂಥ ಅನುಸಂಧಾನ ಇರಬೇಕು. ನಾಹಂಕರ್ತ ಹರಿಕರ್ತ, ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋ ಅನುಸಂಧಾನ. ಒಂದು, ಮಾಡೋವಾಗ ಭಗವಂತನಲ್ಲಿ ಮನಸ್ಸು, ನಮ್ಮ ಮನಸ್ಸು ಭಗವಂತನಲ್ಲಿ ಇರಬೇಕು. ನಿರಾಶಿ, ಈ ಕಾರ್ಯದಿಂದ ನನಗೇನಾದರೂ ಫಲ ಆಗಲಿ ಅಂತ ಅಪೇಕ್ಷೆ ಪಡಬಾರದು. ಮೂರನೇದು, ನಿರ್ಮಮ, ನಾ ಮಾಡ್ತಾ ಇಲ್ಲ ಅನ್ನೋದು ಇರಬೇಕು. ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋದು ಒಂದಾದ್ರೆ, ನಾ ಮಾಡ್ತಾ ಇಲ್ಲ ಅನ್ನೋದು ಇರಬೇಕಂತಾರೆ. ನಿರ್ಮಮ, ಸನ್ಯಸ್ತ ಅಂದ್ರೆ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋ ಜ್ಞಾನ. ನಿರ್ಮಮ ಅಂದ್ರೆ ನಾ ಮಾಡ್ತಾ ಇಲ್ಲ ಅನ್ನೋದು. ಮಾಡ್ತಾ ಇದ್ದಾಗ ಮಾಡ್ತಾ ಇಲ್ಲ ಅನ್ಕೋಬೇಕಂತೆ, ಮಾಡ್ತಾ ಇಲ್ಲದೆ ಇದ್ದಾಗ ಮಾಡ್ತಾ ಇಲ್ಲ ಅಂತ ತಿಳ್ಕೋಬೇಕಂತೆ. ಕರ್ಮಣಿ ಅಕರ್ಮಣಿ, ಅಕರ್ಮಣಿ ಚ ಕರ್ಮಣಿ ಅಂತಾನೆ ಭಗವಂತ. ಏನು ಅರ್ಥವೇ ಆಗೋದಿಲ್ಲ. ಕರ್ಮ ಮಾಡ್ತಾ ಇದ್ದಾಗ ಅಕರ್ಮಣಿ ಅಂತೆ, ಕರ್ಮಣಿ ಅಕರ್ಮಣಿ, ಅಕರ್ಮಣಿ ಚ ಕರ್ಮಣಿ ಅಂತ ಭಗವಂತ. ಏನ್ ಕರಿಮಣಿ ನಾವು, ಏನ್ ಬಿಳಿಮಣಿ ಮೊದಲು ಗೊತ್ತಾಗ್ತಾ ಇಲ್ಲ. ಏನ್ ಸ್ವಾಮಿ ಅಂತ ಮಧುರಾಯರು ಕೇಳಿದ್ವಿ. ಹಾಗೆ ಮಧುರಾಯರು ಹೇಳ್ತಾರೆ, ಹೀಗೆ ಜಾಗೃತಾವಸ್ಥೆಯಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ ಅನ್ನೋ ಜ್ಞಾನ ಇರುತ್ತೆ ನಮಗೆ. ನಾವು ಹೇಳ್ತೀವಿ, ನಾವು ಮಾಡ್ತೀವಿ, ನಾವು ತಿಂತೀವಿ, ನಾವು ನೋಡ್ತೀವಿ ಅಂತ. ಆ ಸಂದರ್ಭದಲ್ಲಿ ನಾ ಮಾಡ್ತಾ ಇಲ್ಲ ಅಂತ ಚಿಂತನೆ ಮಾಡ್ಬೇಕಂತೆ. ಕರ್ಮಣಿ ಅಕರ್ಮಣಿ, ಕರ್ಮ ಮಾಡೋವಾಗ ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡೋದಕ್ಕೆ ಕರ್ಮಣಿ ಅಕರ್ಮಣಿ ಅಂತ ಹೆಸರು. ಅಕರ್ಮಣಿ ಚ ಕರ್ಮಣಿ ಅಂದ್ರೆ ನಾವು ಸುಮ್ಮನೆ ಮಲ್ಕೊಂಡ್ಬಿಟ್ಟಿರ್ತೀವಲ್ಲ, ಬಿದ್ರೆ ಅವನ್ ಏನು ಮಾಡಲ್ಲ ಅಲ್ಲ, ಅವ ಭಗವಂತ ಮಾಡ್ತಾ ಇದ್ದಾನೆ ಅನ್ನೋ ಜ್ಞಾನ ಇರ್ಬೇಕಂತೆ. ಅಕರ್ಮಣಿ ಕರ್ಮಣಿ, ಕರ್ಮಣಿ ಅಕರ್ಮಣಿ. ಜಾಗೃತಾವಸ್ಥೆಯಲ್ಲಿ ಮಾಡ್ತಾ ಇದ್ದಾಗ ನಾವು ಮಾಡ್ತಾ ಇಲ್ಲ, ಭಗವಂತ ಮಾಡ್ತಾ ಇದ್ದಾನೆ ಅಂತ ತಿಳ್ಕೋಬೇಕಂತೆ. ಮಾಡ್ತಾ ಇರ್ತೀವಿ ಆದ್ರೆ ಭಗವಂತ ಮಾಡ್ತಾ ಇದ್ದಾನೆ ಅನ್ನೋ ಜ್ಞಾನ ಇರಬೇಕು. ನಾವು ಮಾಡ್ತಾ ಇರಲ್ಲ ವಿದ್ಯೆಯಲ್ಲಿ ಅಂದ್ರೆ ಭಗವಂತ ಮಾಡಿಸ್ತಾ ಇದ್ದಾನೆ ಅನ್ನೋ ಜ್ಞಾನ ಇರಬೇಕಂತೆ. ಹೀಗಿದ್ದವರು ಉತ್ತರಾಗಿದ್ದಾನೆ ಅಂತ ಬರೀತಾರೆ ಭಗವದ್ಗೀತೆಯಲ್ಲಿ ಭಗವಂತ. ಹಂಗೆ ಇದ್ದವರು ವಿಜೇಂದ್ರ ಸ್ವಾಮಿ. ಅವ್ರು ಹೇಳಿದ್ರಂತೆ, ಒಂದು ನಾ ಮಾಡ್ತಾ ಇಲ್ಲ, ಇದು ಯಾವುದೂ ನಂದಲ್ಲ, ಎಲ್ಲ ಸ್ವಾಮಿ ಮಾಡ್ತಾ ಇದ್ದಾನೆ. ಅದಕ್ಕೆ ಅವ್ರು ಬರೀತಾರೆ, ಸದಾ ಭಗವಂತನನ್ನ, ನರಸಿಂಹಂ, ನರಸಿಂಹ ದೇವರನ್ನ ಸತತ ನಾನು ಧ್ಯಾನ ಮಾಡ್ತಾ ಇದ್ದರಂತೆ ಅವರು. ಅಂತಹ ನರಸಿಂಹದೇವರ ಅನುಗ್ರಹದಿಂದ ಇಷ್ಟೆಲ್ಲ ಲೀಲೆಯನ್ನು ನಾನು ತೋರಿಸ್ತೇನೆ. ಇದೆಲ್ಲ ಕಿಂಚಿತ್ತು ವ್ಯಾಸರಾಜರ ಅನುಗ್ರಹದಿಂದ ಬಂದದ್ದು, ನರಸಿಂಹದೇವರ ಕೃಪಾದಿಂದ ಬಂದದ್ದು ಅಂತ ಹೇಳಿ ಎಲ್ಲರಿಗೂ ಉತ್ತರವನ್ನು ಕೊಡ್ತಾ ಇತ್ತು. ಇಂತಹ ದೊಡ್ಡ ಮಹಿಮಾಶಾಲಿಗಳು ಇವತ್ತಿನ ನಮ್ಮ ಆರಾಧ್ಯ ಗುರುಗಳಾದ, ನಾಳೆ ಆರಾಧನೆ ಮಾಡಿಸಿಕೊಳ್ಳುವ ವಿಜೇಂದ್ರ ಸ್ವಾಮಿಗಳು. ದೊಡ್ಡದಿದೆ ಅವರ ಪುಸ್ತಕ, ನಿಮ್ಮ ಮನೆಯಲ್ಲಿದೆ, ಓದಿರ್ತೀರಂಗ ಜಯ ವಿಜೇಂದ್ರರು. ಅತ್ಯದ್ಭುತವಾಗಿರ್ತಕ್ಕಂತಹ ಮಹಿಮೆ, ಅಂತಹ ಅವರ ಮಹಿಮೆಯ ದೊಡ್ಡ ಸಾಗರದಿಂದ ಆಯ್ದ ಎರಡು ವಿಷಯಗಳನ್ನು ಏತಾವತ್ ಕಾಲ ಪರ್ಯಂತ ರಾಯರ ಸನ್ನಿಧಾನದಲ್ಲಿ ಅವರಿಗೆ ತುಂಬಾ ಪ್ರೀತಿಪಾತ್ರರಾದ ಶಿಷ್ಯರು, ಪ್ರಶಿಷ್ಯರು, ಸುಧೀಂದ್ರ ತೀರ್ಥರ ಶಿಷ್ಯರು ರಾಯರು, ಸುಧೀಂದ್ರ ತೀರ್ಥರ ಗುರುಗಳು ವಿಜೇಂದ್ರ ಸ್ವಾಮಿಗಳು. ಎಷ್ಟೋ ರಾಯರಿಗೆ ವಿಜೇಂದ್ರ ಸ್ವಾಮಿಗಳ ಮೇಲೆ ಭಕ್ತಿ ಅಂದರೆ ವ್ಯಾಸರಾಜರ ಮೂರು ಗ್ರಂಥ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ. ಅದರಲ್ಲಿ ಚಂದ್ರಿಕಾಕ್ಕೆ ರಾಯರು ವ್ಯಾಖ್ಯಾನ ಬರೆದಿದ್ದಾರೆ, ತರ್ಕತಾಂಡವಕ್ಕೂ ರಾಯರು ವ್ಯಾಖ್ಯಾನ ಬರೆದಿದ್ದಾರೆ, ನ್ಯಾಯಾಮೃತಕ್ಕೆ ರಾಯರು ವ್ಯಾಖ್ಯಾನ ಬರೆದಿಲ್ಲ. ಕೇಳಿದ್ರಂತೆ ಅವರು, ಅದೊಂದು ಯಾಕೆ ಬಿಟ್ಬಿಟ್ಟಿದ್ದೀರಾ ನೀವು ವ್ಯಾಸರಾಜರ ಕೃತಿ ಚಂದ್ರಿಕಾಕ್ಕೆ ಬಂದಿದ್ದಾರೆ, ಚಂದ್ರಿಕಾ ಪ್ರಕಾಶ ಅಂತ ಹೆಸರು, ತರ್ಕತಾಂಡವ ನ್ಯಾಯದೀಪ ಅಂತ ತರ್ಕತಾಂಡವಕ್ಕೆ ಬರೆದಿದ್ದಾರೆ, ನ್ಯಾಯಾಮೃತಕ್ಕೆ ರಾಯರು ಬರೆದಿಲ್ಲ, ಯಾಕೆ ಸ್ವಾಮಿ ನ್ಯಾಯಾಮೃತಕ್ಕೆ ಬರೀದಿಲ್ಲ ಅಂತ ಕೇಳಿದಾಗ ರಾಯರು ಹೇಳ್ತಾರೆ, ನಮ್ಮ ಪರಮ ಗುರುಗಳು ವಿಜೇಂದ್ರ ಸ್ವಾಮಿಗಳು ಬರೆದು ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಬರೆದಿದ್ದಾರೆ, ಅದನ್ನು ಓದ್ಕೊಂಡ್ರೆ ಸಾಕು ನ್ಯಾಯಾಮೃತ ಅರ್ಥ ಆಗುತ್ತೆ, ನಾವು ತಿರ್ಗಾ ಬರೆಯಲ್ಲ ಅದಕ್ಕೆ ಅಂತಾರೆ. ಆಮೋದ ಅಂತ ವಿಜೇಂದ್ರ ಸ್ವಾಮಿಗಳ ಗ್ರಂಥ ನ್ಯಾಯಾಮೃತ ಆಮೋದ, ಬಹಳ ಸುಂದರವಾಗಿ ಬರೆದಿದ್ದಾರೆ ವಿಜೇಂದ್ರ ಸ್ವಾಮಿಗಳು ಆಮೋದ.
ಅವ್ರು ಬರೆದಿದ್ದಾರೆ ಅದಕ್ಕಿಂತ ಚೆನ್ನಾಗಿ ಬರೆಯೋಕ್ಕಾಗಲ್ಲ, ಅದೇ ಸಾಕು ಹೋಗ್ಬಿಡ್ತಾರೆ. ಅಷ್ಟು ಗೌರವ ಅವ್ರಿಗೆ. ತತ್ವಮಂಜರಿಯಲ್ಲಿ ಬರೀತಾರೆ ವಿಜೇಂದ್ರ ಸ್ವಾಮಿ, ನಮ್ಮ ನಾಥಪಾದರು ಹಿಂಗೆ ಹೇಳಿದ್ರು, ನಮ್ಮ ಪರಮಗುರುಗಳು ಹೀಗೆ ಹೇಳಿದ್ದಾರೆ ಅಂತ. ಹಾಗಾಗಿ ರಾಯರ ಸನ್ನಿಧಾನದಲ್ಲಿ ನಾವು ವಿಜೇಂದ್ರ ಸ್ವಾಮಿಗಳ ಆರಾಧನೆಯನ್ನು ಮಾಡಿದ್ರೆ ಅಥವಾ ವಿಜೇಂದ್ರ ಸ್ವಾಮಿಗಳ ಸ್ತೋತ್ರ ಮಾಡಿದ್ರೆ ವಿಜೇಂದ್ರ ಸ್ವಾಮಿಗಳು ಅನುಗ್ರಹ ಮಾಡ್ತಾರೆ, ಮಿತ್ರಾಲಯ ಸ್ವಾಮಿಗಳು ಅನುಗ್ರಹ ಮಾಡ್ತಾರೆ. ಯಥಾಶಕ್ತಿ ಯಥಾ ಜ್ಞಪ್ತಿ, ಇನ್ನು ದೊಡ್ಡ ಸಾಗರದಂತೆ ಇದೆ, ಅದರಿಂದ ಕಾಲಾವಕಾಶ ಇದೆ. ಇರೋದರಿಂದ ಈ ಏನು ಸುಮಧ್ವ ಸೌರಭ ಅಂತಕ್ಕಂತಹ ಒಂದು ಈ ವಿದ್ಯುನ್ಮಾನ ಚಾನೆಲ್ನ ನಮ್ಮ ನರಹರಿಯವರು, ಅವರ ಮಗ ಮಹೇಂದ್ರ, ಅನೇಕ ಸೇರಿಯನ್ನು ಮಾಡಿದ್ದಾರೆ. ಅದಾಗಲೇ ಸಾಕಷ್ಟು ಪ್ರಚಲಿತ ಪ್ರಸಾರ ಪ್ರಸಿದ್ಧಿ ಎಲ್ಲವನ್ನೂ ಪಡೆದಿದೆ. ಅದರ ಮುಖಾಂತರ ಎಲ್ಲರಿಗೂ ಕೂಡ ಅವರವರ ಮನೆಯಲ್ಲೇ ವಿಜೇಂದ್ರ ಸ್ವಾಮಿಗಳ ಸ್ಮರಣೆ ಆಗಲಿ. ಇದು ಯಾರಿಗೂ ಗೊತ್ತಿಲ್ಲದೆ ಇರೋದು ನಾನು ಹೇಳಿಬಿಟ್ಟೆ ಅಂತಲ್ಲ, ಎಲ್ಲ ನನಗಿಂತ ಚೆನ್ನಾಗಿ ಗೊತ್ತು ನಿಮಗೆ. ಆದರೂ ಕೂಡ ಆರಾಧನಾ ಸಂದರ್ಭದಲ್ಲಿ ಅವರು ಗೊತ್ತಿರೋದೇ ಮೇಲಿಂದ ಮೇಲೆ ಅದನ್ನು ಮೆಲುಕಾಕಿ ಅದನ್ನು ಸ್ಮರಣೆ ಮಾಡಿ ಇಂತಹ ಮಹಾನುಭಾವರಾಗಿರ್ತಕ್ಕಂಥ ನೀವು ನಮಗೂ ಕೂಡ ಕಿಂಚಿತ್ತು ಅನುಗ್ರಹ ಮಾಡಿ, ನಿಮ್ಮ ಜ್ಞಾನ, ನಿಮ್ಮ ಭಕ್ತಿ, ನಿಮ್ಮ ವೈರಾಗ್ಯ, ಆಚಲ ವೈರಾಗ್ಯ, ದೀಕ್ಷೆ, ಸನ್ಯಾಸ, ಪಾಂಡಿತ್ಯ, ಗುರುಸೇವಾ, ಹರಿಭಕ್ತಿ ಮತ್ತು ಸಿದ್ಧಾಂತದಲ್ಲಿ ಆಚಲ ದೀಕ್ಷೆ, ಪರವಾದಗಳನ್ನು ಗೆಲ್ಲಬೇಕು ಅಂತಕ್ಕಂತಹ ಹಠ ಧ್ಯೇಯ ನಮಗೂ ಕಿಂಚಿತ್ ಕೊಡ್ರಿ, ನಮ್ಮನ್ನೂ ನಿಮ್ಮ ಹೆಸರಿನಂತೆ ವಿಜಯಶಾಲಿಗಳನ್ನಾಗಿ ಮಾಡ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಎರಡು ವಾಕುಸುಮಗಳನ್ನು ರಾಯರ ಅಂತರ್ಯಾಮಿಯಾಗಿ ವೃಂದಾವನದಲ್ಲಿದ್ದು ಈ ಪ್ರವಚನವನ್ನು ಕೇಳಿ ಸಂತೋಷಪಟ್ಟಿರ್ತಕ್ಕಂತಹ ವಿಜೇಂದ್ರ ಸ್ವಾಮಿಗಳ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಆನಂದ ತೀರ್ಥರ, ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ನಮ್ಮ ಸ್ವಾಮಿ ಲಕ್ಷ್ಮೀ ನರಸಿಂಹದೇವರು ಏನು ಸನ್ನಿಹಿತರಾಗಿದ್ದಾರೆ, ಅವರ ಪದಾರಿಂದಲ್ಲಿ ನಮ್ಮ ಗುರುಗಳ ದ್ವಾರ ಅದ್ಭುತ. ನಮ್ಮ ಗುರುಗಳು ಇತ್ತೀಚೆಗೆ ಬರೆದಿರ್ತಕ್ಕಂಥ ಈ ತಪ್ತಮುದ್ರಾಧಾರಣೆ ತಪ್ಪು ಮಾಡ್ಕೋಬಾರದು ಅಂತ ಪರವಾದಿಗಳು ಒಂದು ಗ್ರಂಥ ಬರೆದಾಗ ನಮ್ಮ ಗುರುಗಳು ಅದಕ್ಕೆ ವಿದ್ಯುತ್ ಪ್ರಸಿದ್ಧಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಆ ವಿದ್ಯುತ್ ಪ್ರಸಿದ್ಧಿ ಎನ್ನುವ ಗ್ರಂಥದಲ್ಲಿ ವಿಜೇಂದ್ರ ಸ್ವಾಮಿಗಳು ಚಕ್ರಮೀಮಾಂಸಾದಲ್ಲಿ ಏನೇನು ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನ ಹಾಕಿದ್ದೀವಿ ನಾವು. ಅದರ ಜೊತೆಗೆ ಇನ್ನೂ ಒಂದಷ್ಟು ಪ್ರಮಾಣಗಳನ್ನು ಕೊಟ್ಟು ಹಾಕಿದ್ದೀವಿ. ಅಂತಹ ವಿದ್ಯುತ್ ಪ್ರಸಿದ್ಧಿಯ ಗ್ರಂಥಕರ್ತರಾಗಿರ್ತಕ್ಕಂತಹ ನಮ್ಮ ಪೂಜ್ಯ ಗುರುಗಳ ಅನುಗ್ರಹದಿಂದ ಎರಡೇ ಎರಡು ನನಗೆ ವೈಯಕ್ತಿಕವಾಗಿ ವಿಜೇಂದ್ರ ಸ್ವಾಮಿ ಮಾಡಿರ್ತಕ್ಕಂಥ ಉಪಕಾರ ಏನು ಅಂದರೆ, ನಮ್ಮ ತುಮಕೂರಲ್ಲಿ ವಿಜೇಂದ್ರ ಸ್ವಾಮಿಗಳು ಪ್ರತಿಷ್ಠೆ ಮಾಡಿದ ಪ್ರಾಣದೇವರಿದ್ದಾರೆ. ಅಲ್ಲಿ ಎರಡು ಮಠ ಇದೆ, ರಾಯರ ದೊಡ್ಡ ಮಠ, ಚಿಕ್ಕ ಮಠ ಅಂತ. ಆ ದೊಡ್ಡ ಮಠ ಏನಿದೆ ಅದು ವಿಜೇಂದ್ರ ಸ್ವಾಮಿಗಳಿಂದ ಪ್ರತಿಷ್ಠಿತವಾದ ಪ್ರಾಣದೇವರು. ಆ ಕಾಲಕ್ಕೆ ಅಲ್ಲಿ ವಿಜೇಂದ್ರ ಸ್ವಾಮಿಗಳ ಕಾಲದ್ದು ಅಲ್ಲಿ ಬರೀ ಪ್ರಾಣದೇವರು ಇದ್ದಿದ್ದು, ಆಮೇಲೆ ರಾಯರು ಬಂದು ರಾಯರು ಬೃಂದಾವನಸ್ಥರಾಗಿ ಆಮೇಲೆ ಬೃಂದಾವನ ನಿರ್ಮಾಣ ಆಗಿರೋದು. ಅದು ಮೊದಲು ವಿಜೇಂದ್ರ ಪ್ರತಿಷ್ಠಿತ, ಕೋಲಾರದಲ್ಲಿ ಒಂದು ವಿಜೇಂದ್ರ ಪ್ರತಿಷ್ಠಿತ ಪ್ರಾಣದೇವರಿದೆ, ತುಮಕೂರಿನಲ್ಲಿ ಒಂದು ವಿಜೇಂದ್ರ ಪ್ರತಿಷ್ಠಿತ ಪ್ರಾಣದೇವರಿದೆ, ಅದೇ ದೊಡ್ಡರಾಯ ಮಠದಲ್ಲಿರೋದು. ಆ ವಿಜೇಂದ್ರ ಸ್ವಾಮಿಗಳಿಂದ ಪ್ರತಿಷ್ಠಿತವಾದ ಪ್ರಾಣದೇವರನ್ನ ಎರಡು ಬಾರಿ ಮುಟ್ಟಿ ಪೂಜೆ ಮಾಡಿದ್ದೀನಿ ನಾನು. ಅದು ವಂಶದವರೇ ಇದ್ದಾರೆ ಪೂಜೆ ಮಾಡಕ್ಕೆ, ಯಾರ್ಯಾರನ್ನೂ ಬಿಡೋದಿಲ್ಲ. ಅಂಥದ್ರಲ್ಲಿ ನಮಗದು ಸಂಬಂಧ ಇಲ್ಲದೇ ಇದ್ರೂ ಕೂಡ ಎರಡು ಬಾರಿ ಅದನ್ನು ಮುಟ್ಟೋ ಒಂದು ಯೋಗವನ್ನ ವಿಜೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ. ವಿಜೇಂದ್ರ ಸ್ವಾಮಿಗಳು ಮುಟ್ಟಿದ ಪ್ರಾಣದೇವರನ್ನ ನಾವು ಮುಟ್ಟಿದ್ವಿ ಅನ್ನೋದೇ ದೊಡ್ಡ ವಿಷಯ ಅದೊಂದು. ಆಮೇಲೆ ವಿಜೇಂದ್ರ ಸ್ವಾಮಿಗಳಿಂದ ರಚಿತವಾಗಿರತಕ್ಕಂಥದ್ದು ದುರಿತಾಪಹರ ಸ್ತೋತ್ರ, ಪಾಪ ವಿಮೋಚನ ಸ್ತೋತ್ರ ಅಂತ ಒಂದಿದೆ. ಅದನ್ನ ಪರಿಮಳ ಅಂತಕ್ಕಂತಹ ರಾಯರ ಮಠದಿಂದ ಬರ್ತಕ್ಕಂಥ ಮ್ಯಾಗಝೈನ್ ಅಲ್ಲಿ 5 ವರ್ಷ ಸತತವಾಗಿ ಅದಕ್ಕೆ ಅರ್ಥ ಬರೆದಿದ್ದೆ ನಾನು. ತತ್ವಮಂಜರಿ ಬರಿತಾ ಇದ್ದೀನಿ ನೋಡೋಣ, ಅದಕ್ಕೆ ಮುಂಚೆ ದುರಿತಾಪಹರ ಸ್ತೋತ್ರ ನನ್ನನ್ನು ಆರಿಸ್ಕೊಂಡ್ರು, ಅದನ್ನು ಬರ್ಕೊಡ್ತೀರಾ ನೀವು ಅಂತ. ನಂಗೆ ಯಾಕೆ ಸ್ವಾಮಿ ಬೇಕಾದಷ್ಟಿದ್ದಾರೆ, ಇಲ್ಲ ನೀವೇ ಬರೀಬೇಕು ಅಂತ ಹೇಳಿ ಅದು ಪ್ರತಿ ತಿಂಗಳು ಬರ್ತಾ ಇತ್ತು ಮ್ಯಾಗಝೈನು. ಅದು 5 ವರ್ಷ ಬಂತು. ಅದೆಲ್ಲ ನಮ್ಮ ಗುರುಗಳ ಅನುಗ್ರಹದಿಂದ ವಿಜೇಂದ್ರ ಸ್ವಾಮಿಗಳು ನನ್ನ ಮೇಲೆ ವಿಶೇಷ ಅನುಗ್ರಹ ಮಾಡಿ ಆ ದುರಿತಾಪಹರ ಸ್ತೋತ್ರ ಏನಿದೆ 32-33 ಶ್ಲೋಕ ಅದನ್ನು 5 ವರ್ಷ ಬಂತು. ಅದಕ್ಕೆಲ್ಲ ಅರ್ಥ ಬರೆದು ವಿಶೇಷ ಅರ್ಥಗಳನ್ನು ನನ್ನಿಂದ ಬರೆಸಿದ್ರು ಅವರೇ ನಮ್ಮ ಗುರುಗಳ ಮುಖಾಂತರ. ಇದೆರಡು ಅನುಗ್ರಹವನ್ನು ವಿಜೇಂದ್ರ ಸ್ವಾಮಿಗಳು ನನಗೆ ವೈಯಕ್ತಿಕವಾಗಿ ಮಾಡಿದ್ದಾರೆ ಅಂತ ಹೇಳಿ ಅವರೆಲ್ಲ ನಿಮಗೆ ಮಂಗಳವನ್ನು ಉಂಟು ಮಾಡಲಿ. ಶ್ರೀ ಕೃಷ್ಣಾರ್ಪಣ ವಸ್ತು, ಶ್ರೀ ಮಧ್ವೇಶಾರ್ಪಣ ವಸ್ತು, ಕಾಯೇನ ವಾಚಾನುಸ ಇಂದ್ರಿಯೇವ ವಿದ್ಯಾತ್ಮನ ವಾಕ್ಯ ಸ್ವಭಾವ ಕರೋಮಿ ಯತ್ಸಗಳಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂತಹ ಈ ಸುಮಧ್ವ ಸೌರಭದ ಎಲ್ಲ ಪದಾಧಿಕಾರಿಗಳಿಗೆ, ರಾಯರ ಮಠದ ಎಲ್ಲ ಪದಾಧಿಕಾರಿಗಳಿಗೆ,
ಮತ್ತು ಇದನ್ನ ವಿದ್ಯುನ್ಮಾನದ ಯಂತ್ರದ ಮೂಲಕ ಕೇಳುವ ಕೇಳುತ್ತಿರುವ ಮುಂದೆ ಕೇಳ್ತಕ್ಕಂಥ ಎಲ್ಲ ಭಕ್ತರಿಗೆ ವಿಜೇಂದ್ರ ಸ್ವಾಮಿಗಳು ವಿಶೇಷ ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ತೀವಿ. ಏನಾದರೂ ತಪ್ಪಿದ್ರೆ ಹಂಸಕ್ಷೇಮಿಯಾಗಿರುತ್ತೆ, ಜ್ಞಾನಿಗಳು ವಿದ್ವಾಂಸರು ಸ್ವೀಕಾರ ಮಾಡಿ ಅನುಗ್ರಹ ಮಾಡಲಿ. ಶ್ರೀಕೃಷ್ಣಾರ್ಪಣ ವಸ್ತು, ಶ್ರೀಮದ್ ದೇಶಾರ್ಪಣ ವಸ್ತು.